ಆತ್ಮೀಯ ಸ್ಪರ್ಧಾರ್ಥಿಗಳೇ, ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಬಸವರಾಜ್ ವಿ ಮಾಡಳ್ಳಿ. ಕ್ಲಾಸಿಕ್ ಕೇಸ್ ಮತ್ತು ಐ ಸ್ಟಡಿ ಸರ್ಕಲ್ ಧಾರವಾಡದಲ್ಲಿ ಸಾಮಾನ್ಯ ಜ್ಞಾನ, ಪ್ರಚಲಿತ ಘಟನೆ, ಸ್ಟೇಟ್ ಇಂಪಾರ್ಟೆನ್ಸ್ ಹಾಗೂ ಪಿ ಡಿ ಒ ಸಂಪನ್ನ ವ್ಯಕ್ತಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ನೀವು ಮಾಡಬೇಕಾಗದಿಷ್ಟೇ, ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗಾದ್ರೆ ಸ್ಪರ್ಧಾರ್ಥಿಗಳೇ, ಮುಂಬರುವಂತಹ ಪಿ ಎಸ್ ಐ ಎಕ್ಸಾಮ್ ಏನಿದೆ 545, ಆ ಎಕ್ಸಾಮ್ಗೆ ಸಂಬಂಧಪಟ್ಟಿರ್ತಕ್ಕಂತೆ ಹಿಂದಿನ ಒಂದು ಪಸ್ಟೇ ಪತ್ರಿಕೆಗಳನ್ನ ನಾನು ಇವತ್ತು ಇಲ್ಲಿ ವಿಶ್ಲೇಷಣೆ ಮಾಡಲಿಕ್ಕೆ ಬಂದಿದ್ದೇನೆ. 360 ಆಂಗಲ್ ಒಳಗೆ ಏನಪ್ಪಂದ್ರೆ, ಇವತ್ತು ಈ ಪಿ ಎಸ್ ಐ ಹಿಂದೆ ನಡೆದಂತಹ ಪ್ರಶ್ನೆ ಪತ್ರಿಕೆಗಳು ಏನದವಲ್ಲ, ಅವೆಲ್ಲವನ್ನು ಕೂಡ ಏನಪ್ಪಂದ್ರೆ ಇವತ್ತು ವಿಶ್ಲೇಷಣೆ ಮಾಡೋದ್ರ ಮೂಲಕ ಮುಂಬರುವಂತಹ ಪಿ ಎಸ್ ಐ ಎಕ್ಸಾಮ್ಗೆ ಸಂಭವನೀಯ ಪ್ರಶ್ನೆಗಳು ಕೂಡ ಬರುವಂತಹ ಒಂದು ಕೆಲವು ಪ್ರಮುಖವಾದಂತಹ ಅಂಶಗಳನ್ನು ನಿಮ್ ಜೊತೆ ಇವತ್ತು ನಾನು ವ್ಯಕ್ತಪಡಿಸ್ತೇನೆ. ಹಾಗಾದ್ರೆ ಸ್ಪರ್ಧಾರ್ಥಿಗಳೇ, 2019 ನಡೆದಂತ ಕೆಲವು ಪಿ ಎಸ್ ಐ ಎಕ್ಸಾಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ತೆಗೆದುಕೊಂಡು ನಾನು ಇಲ್ಲಿ ಬಂದಿದ್ದೇನೆ. ಹಾಗಾದ್ರೆ ಇವತ್ತಿನ ಒಂದು ವಿಡಿಯೋದೊಳಗೆ ಆ ಪ್ರಶ್ನೆಗಳನ್ನ ನಾವು ಇವತ್ತು ಏನಪ್ಪಂದ್ರೆ ಅನಲೈಸಿಸ್ ಮಾಡಿ ತಗೋಣ. ಇದು 360 ಆಂಗಲ್ ಒಳಗೆ ಏನಪ್ಪಂದ್ರೆ ನಾನು ಇಲ್ಲಿ ಅನಲೈಸಿಸ್ ಮಾಡ್ತೇನೆ. ಓಕೆ ಎಸ್. ಹಾಗಾದ್ರೆ ಸ್ಪರ್ಧಾರ್ಥಿಗಳೇ, ಇಲ್ಲಿ 2019 ನಡೆದಂತ ಒಂದು ಪಿ ಎಸ್ ಐ ಎಕ್ಸಾಮ್ ಕ್ವಶನ್ ಪೇಪರ್ ಇದು. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಏನ್ ಕೇಳಿದಾನಪ್ಪ ಅಂದ್ರೆ, ಭಾರತದಲ್ಲಿ ಅತ್ಯಂತ ಹೆಚ್ಚಾಗಿ ನ್ಯಾಚುರಲ್ ಗ್ಯಾಸ್ ಉತ್ಪತ್ತಿಯಾಗುವ ಸ್ಥಳ ಯಾವುದು ಅಂತ ಕೇಳಿದ್ದಾನೆ ನೋಡಿ. ಹಾಗಾದ್ರೆ ಇಲ್ಲಿ ಭಾರತದಲ್ಲಿ ಅತ್ಯಂತ ಹೆಚ್ಚಾಗಿ ನ್ಯಾಚುರಲ್ ಗ್ಯಾಸ್ ಉತ್ಪತ್ತಿಯಾಗುವ ಸ್ಥಳ, ಇದು 2019 ಕೇಳಿದಂತ ಒಂದು ಪ್ರಶ್ನೆ. ಹಾಗಾದ್ರೆ ಇದ್ರ ಪ್ರಕಾರ ಬಂದ್ಬಿಟ್ಟು ಉತ್ತರ ಏನಾಗುತ್ತೆ ಅಂದ್ರೆ, ಎಸ್, ಇಲ್ಲಿ ಗುಜರಾತ್ ರಾಜ್ಯ ಆಗುತ್ತೆ. ಇದ್ರ ಪ್ರಕಾರ ಬಂದ್ಬಿಟ್ರೆ ಹಾಗಾದ್ರೆ ಗುಜರಾತ್ ರಾಜ್ಯ ಆನ್ಸರ್ ಯಾವ್ದಪ್ಪ ಅಂದ್ರೆ ಗುಜರಾತ್ ರಾಜ್ಯ ಆಗುತ್ತೆ ನೋಡಿ. ಹಾಗಾದ್ರೆ ಇಲ್ಲಿ ನ್ಯಾಚುರಲ್ ಗ್ಯಾಸ್, ಬಟ್ ಪ್ರಸ್ತುತವಾಗಿ ಈ ಒಂದು ಅಂಶ ಪ್ರಕಾರ ಈ ವರ್ಷ ಅಂದ್ರೆ 2023 ಪ್ರಕಾರ ನೋಡಿದಾಗ ಇಲ್ಲಿ ಅತಿ ಹೆಚ್ಚು ಪ್ರಸ್ತುತವಾಗಿ ನ್ಯಾಚುರಲ್ ಗ್ಯಾಸ್ ಅನ್ನು ಉತ್ಪತ್ತಿ ಮಾಡುವಂತ ರಾಜ್ಯ ಯಾವ್ದಪ್ಪ ಅಂದ್ರೆ ಪ್ರಸ್ತುತವಾಗಿ ಅದು ಅಸ್ಸಾಂ ಅಂತ ಹೇಳ್ಬೋದು. ಓಕೆ ಎಸ್. ಬಟ್ ಇಲ್ಲಿ 2019 ಏನ್ ಕೇಳಿದ ನಾನು, ಭಾರತದಲ್ಲಿ ಅತ್ಯಂತ ಹೆಚ್ಚಾಗಿ ನ್ಯಾಚುರಲ್ ಗ್ಯಾಸ್ ಉತ್ಪತ್ತಿ ಆಗುವ ಸ್ಥಳ ಯಾವ್ದಪ್ಪ ಅಂದ್ರೆ ಹಾಗಾದ್ರೆ ಗುಜರಾತ್ ನೋಡಿ. ಹಾಗಾದ್ರೆ ಇಲ್ಲಿ ಕೆಲವು ಆಪ್ಷನ್ಸ್ ಕೂಡ ಕೊಟ್ಟಿದ್ದಾನೆ, ಬಾಂಬೆ ಹೈ, ಗೋದಾವರಿ, ಕೃಷ್ಣಾ ಕೊಟ್ಟಿದ್ದಾನೆ. ಓಕೆ ಎಸ್. ಕೃಷ್ಣಾ ನದಿ, ಗೋದಾವರಿ, ಬಾಂಬೆ ಹೈ. ಬಾಂಬೆ ಹೈ ಕೂಡ ನಿಮ್ಗೆ ಏನಪ್ಪಂದ್ರೆ ಕೆಲವು ಆನ್ಸರ್ ಏನಪ್ಪಂದ್ರೆ ಸ್ವಲ್ಪ ನಿಯರ್ ಆಗುತ್ತೆ. ಯಾಕಂದ್ರೆ ಬಾಂಬೆ ಇಲ್ಲಿ ಕೂಡ ನಾವ್ ಏನ್ ಮಾಡ್ತೇವೆ ಅಂದ್ರೆ ಪೆಟ್ರೋಲಿಯಂ ಉತ್ಪನ್ನವನ್ನು ಉತ್ಪಾದಿಸ್ತೇವೆ. ಹಾಗಾದ್ರೆ ಇಲ್ಲಿ ಉತ್ತರ ಬಂದ್ಬಿಟ್ಟು ಗುಜರಾತ್, ಬಟ್ ಪ್ರಸ್ತುತವಾಗಿ ನೋಡಿದಾಗ ಅಸ್ಸಾಂ ರಾಜ್ಯ ಏನಪ್ಪಂದ್ರೆ ಅತಿ ಹೆಚ್ಚು ನ್ಯಾಚುರಲ್ ಗ್ಯಾಸ್ ಅನ್ನ ಉತ್ಪತ್ತಿ ಮಾಡ್ತದೆ. ಹಾಗಾದ್ರೆ ಇಲ್ಲಿ ಸ್ವಲ್ಪ ನ್ಯಾಚುರಲ್ ಗ್ಯಾಸ್ ಅಂದಾಗ ನಾವು ಪೆಟ್ರೋಲ್ ಉತ್ಪನ್ನ ಬಗ್ಗೆ ತಿಳ್ಕೋಬೇಕಾಗುತ್ತೆ. ಯಾಕಂದ್ರೆ ಗುಜರಾತ್ ರಾಜ್ಯ ಅಂದಾಗ ಸಾಮಾನ್ಯವಾಗಿ ನೋಡ್ಕೊಳ್ಳಿ, ನಮ್ಮ ಭಾರತದಲ್ಲಿ ಈ ಆಮದುಗಿಂತ ಅಂದ್ರೆ ರಫ್ತಿಗಿಂತ ಆಮದುಗೆ ಅತಿ ಪ್ರಸಿದ್ಧವಾಗಿರ್ತಕ್ಕಂಥ ಬಂದರು ತಮಗೆಲ್ಲ ಗೊತ್ತಿರ್ಬೋದು ಯಾವ್ದಪ್ಪ ಅಂದ್ರೆ ಅದು ಕಾಂಡ್ಲಾ ಬಂದರು. ಹೌದಾ? ನೋಡಿ, ಹಾಗಾದ್ರೆ ಈ ಕಾಂಡ್ಲಾ ಬಂದರು ಏನಪ್ಪಂದ್ರೆ ಭಾರತದಲ್ಲಿ ರಫ್ತಿಗಿಂತ ಆಮದಿಗೆ ಪ್ರಸಿದ್ಧಿ ಆಗಿದೆ. ಹಾಗಾದ್ರೆ ಏನು ಆಮದು ಮಾಡ್ಕೊಳ್ತೀವಿ ನಾವಿಲ್ಲಿ? ಪೆಟ್ರೋಲಿಯಂ ಉತ್ಪನ್ನಗಳನ್ನ ಆಮದು ಮಾಡ್ಕೊಳ್ತೀವಿ ಅರಬ್ ರಾಷ್ಟ್ರಗಳಿಂದ. ಹಾಗಾದ್ರೆ ಇಲ್ಲಿ ಸಹಜವಾಗಿ ನೋಡಿ, ಗುಜರಾತ್ ರಾಜ್ಯದಲ್ಲಿ ಅಂಕಲೇಶ್ವರ ಅಂತ ಬರುತ್ತೆ. ಯಾವ್ದ್ರಿ? ಅಂಕಲೇಶ್ವರ. ಗುಜರಾತ್ ರಾಜ್ಯದಲ್ಲಿ ಅಂಕಲೇಶ್ವರ ಅಂತ ಬರುತ್ತೆ. ಹಾಗಾದ್ರೆ ಈ ಅಂಕಲೇಶ್ವರ ಯಾವುದಕ್ಕೆ ಪ್ರಸಿದ್ಧಿ ಆಗಿದೆ ಅಂತಾನು ಕೇಳ್ಬೋದು. ನೋಡಿ, ಗುಜರಾತ್ ರಾಜ್ಯದಲ್ಲಿರುವಂತಹ ಅಂಕಲೇಶ್ವರ ಯಾವುದಕ್ಕೆ ಪ್ರಸಿದ್ಧಿ ಆಗಿದೆ ಹಾಗಾದ್ರೆ ಕೇಳ್ಬೋದು, ಅವನು ಕೇಳಿದ್ದಾನೆ ಎಕ್ಸಾಮ್ಗಳಲ್ಲಿ. ಹಾಗಾದ್ರೆ ಗುಜರಾತ್ ರಾಜ್ಯದಲ್ಲಿರುವಂತಹ ಅಂಕಲೇಶ್ವರ ಪೆಟ್ರೋಲಿಯಂ ತೈಲ ಶುದ್ಧೀಕರಣಕ್ಕೆ, ಅಂದ್ರೆ ತೈಲ ಶುದ್ಧೀಕರಣಕ್ಕೆ ಪ್ರಸಿದ್ಧಿ ಆಗಿರುವಂತದ್ದೇ ಗುಜರಾತ್ ರಾಜ್ಯದಲ್ಲಿರುವಂತಹ ಅಂಕಲೇಶ್ವರ. ಓಕೆ, ಅಂಕಲೇಶ್ವರ. ಹಾಗಾದ್ರೆ ನೋಡಿ, ಇಲ್ಲಿ ಪೆಟ್ರೋಲಿಯಂ ಅಂದಾಗ ತಕ್ಷಣ ನಮಗೆ ಮತ್ತೆನಪ್ಪಾಗುವಂಥದ್ದು ಏನಪ್ಪ ಅಂದ್ರೆ, ಎಸ್, ಹಾಗಾದ್ರೆ ಭಾರತದಲ್ಲಿ ಮೊದಲು ಪೆಟ್ರೋಲಿಯಂ ಅನ್ನ ಎಲ್ಲಿ ಸಂಶೋಧನೆ ಮಾಡಿದ್ವಿ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಬಂದಿದೆ. ಹಾಗಾದ್ರೆ ಇಲ್ಲಿ ಭಾರತದಲ್ಲೇ ನೋಡಿ, ಮೊದಲು ಪೆಟ್ರೋಲಿಯಂ ಸಂಶೋಧನೆ ಆಗಿದ್ದು ಅಸ್ಸಾಂನ ಮಾಕುಮ್ ಅಂತ ಬರುತ್ತೆ. ಅಸ್ಸಾಂನ ಮಾಕುಮ್. ಓಕೆ ಎಸ್. 1867 ಇಲ್ಲಿ ಏನಪ್ಪ ಅಂದ್ರೆ ಮೊದಲು ಸಂಶೋಧನೆ ಮಾಡಿದ್ರು ಎಲ್ಲೇ? ಅಸ್ಸಾಂನ ಮಾಕುಮ್. ಎಸ್, ನೋಡಿ, ಭಾರತದಲ್ಲಿ ಮೊದಲು ಪೆಟ್ರೋಲಿಯಂ ಅನ್ನ ಸಂಶೋಧನೆ ಮಾಡಿದ್ದು ಅಸ್ಸಾಂನ ಮಾಕುಮ್. ಆದರೆ ಭಾರತದಲ್ಲಿ ಮೊದಲು ಪೆಟ್ರೋಲಿಯಂ ತೈಲ ಬಾವಿನ ಕೊರಿಸಿದ್ದು ಅಂದ್ರೆ ಪೆಟ್ರೋಲಿಯಂ ತೆಗೆದಿದ್ದು ಏನಪ್ಪ ಅಂದ್ರೆ ಅದು ಅಸ್ಸಾಂನ ದಿಗ್ಬಾಯಿ ಅಂತ ಬರುತ್ತೆ. ಅಸ್ಸಾಂನ ದಿಗ್ಬಾಯಿ. ಓಕೆ ಎಸ್. ಹಾಗಾದ್ರೆ ಆ ಅಸ್ಸಾಂನ ದಿಗ್ಬಾಯಿ ಒಳಗೆ ಏನಪ್ಪ ಅಂದ್ರೆ ಭಾರತದಲ್ಲಿ ಮೊದಲು ಪೆಟ್ರೋಲಿಯಂ ಅನ್ನ ನಾವು ಉತ್ಪಾದಿಸಿದ್ವಿ. ಓಕೆ ಎಸ್. ಅಂದ್ರೆ ಪ್ರಶ್ನೆ ಕೆಲವು ಬಾರಿ ಟ್ವಿಸ್ಟ್ ಕೇಳ್ತಾನೆ, ಯಾಕಂದ್ರೆ ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೋಡಿ, ಭಾರತದಲ್ಲಿ ಮೊದಲು ಪೆಟ್ರೋಲಿಯಂ ಅನ್ನು ಎಲ್ಲಿ ಸಂಶೋಧಿಸಿದ್ರು ಅಂತ ಕೇಳಿದರೆ ಅಲ್ಲಿ ಆಪ್ಷನ್ಸ್ ಒಳಗೆ ಏನಾದ್ರೂ ಮಾಕುಮ್ ಮತ್ತು ದಿಗ್ಬಾಯಿ ಇದ್ರೆ ನಾವು ಮಾಕುಮ್ ಅನ್ನು ಹಾಕ್ಬೇಕಾಗುತ್ತೆ. ಯಾಕಂದ್ರೆ ಸರ್ಕಾರಿ ಪುಸ್ತಕದಲ್ಲಿ ಕೂಡ ನೀವು ಪಿ ಯು ಸಿ ಜಾಗೃತಿ ಪುಸ್ತಕದಲ್ಲಿ ನೋಡಿ, ಮಾಕುಮ್ ಅಲ್ಲಿ ಮೊದಲು ಸಂಶೋಧನೆ ಮಾಡಿದ್ರು ಅಂತ ಕೊಟ್ಟಿದ್ದಾನೆ. ಅದೇ ಪುಸ್ತಕದಲ್ಲಿ ಮತ್ತೆ ಕೊಟ್ಟಿದ್ದಾನೆ, ಭಾರತದಲ್ಲಿ ಮೊದಲು ಪೆಟ್ರೋಲಿಯಂ ಅನ್ನ ಉತ್ಪತ್ತಿಸಿದ್ದು ಅಂದ್ರೆ
ಪೆಟ್ರೋಲ್ ಕೊಳವೆ ಬಾವಿ ಅಂತ ಕರಿತೀವಿ. ಆ ಕೊಳವೆ ಬಾವಿಯನ್ನು ಕೊರೆಸಿದ್ದಪ್ಪ ಅಂದ್ರೆ ಅದು ಅಸ್ಸಾಮಿನ ದಿಗ್ಬಾವಿ ಒಳಗ ಯಾವಾಗ ಅಂದ್ರೆ ಇಸ್ 1889 1889 ಎಸ್ ಇಲ್ಲಿ ಏನಪ್ಪಂದ್ರೆ ಮೊದಲ ಬಾರಿಗೆ ಪೆಟ್ರೋಲಿಯಂ ಅನ್ನು ನಾವು ಅಸ್ಸಾಂ ರಾಜ್ಯದೊಳಗೆ ಉತ್ಪಾದನೆ ಮಾಡಿದೀವಿ. ಓಕೆ ಗೊತ್ತಿರಲಿ. ಹಾಗಾದ್ರೆ ಇಲ್ಲಿ ಬಾಂಬೆ ಹೈ ಇದೆ, ಓಕೆ ಇಸ್ ಎ ಬಾಂಬೆ ಹೈ. ಓಕೆ ಬಾಂಬೆ ಹೈ ನೋಡಿ, ಬಾಂಬೆ ಹೈ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಭಾರತದಲ್ಲಿ ಪ್ರಸ್ತುತ ಅತಿ ಹೆಚ್ಚು ಪೆಟ್ರೋಲಿಯಂ ಅನ್ನು ಉತ್ಪಾದಿಸುತ್ತಿರುವುದು ಏನಪ್ಪ ಅಂದ್ರೆ ಅದು ಬಾಂಬೆ ಹೈ ಒಳಗ. ಓಕೆ ಈಸ್ ಬಾಂಬೆ ಹೈ ಒಳಗ. ಓಕೆ ಈಸ್ ಬಾಂಬೆ ಹೈ ಎಲ್ಲಿದೆ? ಹಾಗಾದ್ರೆ ಬಾಂಬೆ ಎಲ್ಲಿದೆ? ಮಹಾರಾಷ್ಟ್ರ ರಾಜ್ಯದೊಳಗೆ ಇರುವಂತ ಒಂದು ಪಕ್ಕದಲ್ಲಿರುವಂತದ್ದು, ಅಂದ್ರೆ ಅರಬ್ಬಿ ಸಮುದ್ರದಲ್ಲಿ ಇರುವಂತ ಒಂದು ಪ್ರದೇಶ ಬಾಂಬೆ ಹೈ. ಯಾಕಂದ್ರೆ ಇಲ್ಲಿ ಪ್ರಸ್ತುತವಾಗಿ ಭಾರತದಲ್ಲಿ ಅತಿ ಹೆಚ್ಚು ಪೆಟ್ರೋಲಿಯಂ ಅನ್ನ ಉತ್ಪಾದಿಸುತ್ತಿರುವುದು ಯಾವ್ದಪ್ಪ ಅಂದ್ರೆ ಎಸ್ ಅದು ಬಾಂಬೆ ಹೈ. ಓಕೆ ಹಾಗಾದ್ರೆ ಬಾಂಬೆ ಎಲ್ಲಿದೆ? ಮಹಾರಾಷ್ಟ್ರ ರಾಜ್ಯದ ಅಂದ್ರೆ ಮಹಾರಾಷ್ಟ್ರದೊಳಗೆ ಅರಬ್ಬಿ ಸಮುದ್ರದ ನೀರ್ ಏನಪ್ಪ ಅಂದ್ರೆ ಇರುವಂತ ಒಂದು ಪ್ರದೇಶ ಈಸ್ ಅ ಬಾಂಬೆ ಹೈ. ಹಾಗಾದ್ರೆ ಈ ಬಾಂಬೆ ಹೈಯಲ್ಲಿ ಏನಪ್ಪ ಅಂದ್ರೆ ಪೆಟ್ರೋಲಿಯಂ ಅನ್ನು, ಈ ಪೆಟ್ರೋಲಿಯಂ ಅನ್ನ ತೆಗಿಲಿಕ್ಕೆ ಬಳಸುವಂತ ಸಾಧನ ಯಾವ್ದು ಬಂದ್ಬಿಟ್ರೆ ಅದು ಸಾಗರ ಸಾಮ್ರಾಟ್. ಯಾವ್ದ್ರಿ? ಸಾಗರ ಸಾಮ್ರಾಟ್ ನೋಡಿ, ಸಾಗರ ಸಾಮ್ರಾಟ್. ಓಕೆ ಗೊತ್ತಿಲ್ಲ ಎಸ್. ಹಾಗಾದ್ರೆ ಬಾಂಬೆ ಹೈಯಲ್ಲಿ ಪೆಟ್ರೋಲಿಯಂ ಅನ್ನು ತೆಗೆಯಲು ಬಳಸುವ ಸಾಧನ ಯಾವ್ದಂದ್ರೆ ಅದು ಸಾಗರ ಸಾಮ್ರಾಟ್. ಓಕೆ ಸಾಗರ ಸಾಮ್ರಾಟ್ ಇದನ್ನ ನಾವು ಜಪಾನ್ ದೇಶದಿಂದ ತೆಗೆದುಕೊಂಡು ಬಂದಿದ್ದೇವೆ. ಯಾವ ದೇಶದಿಂದ? ಜಪಾನ್ ದೇಶದಿಂದ. ಹಾಗೆ ಗೊತ್ತಿರಲಿ ನೋಡಿ. ಹಾಗಾದ್ರೆ ಇಲ್ಲಿ ಸಮಗ್ರವಾಗಿ ತಿಳ್ಕೋಬೇಕಾಗುತ್ತೆ, ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಯಿಂದ. ಯಾಕಂದ್ರೆ ಒಂದು ವಿಷಯವನ್ನು ತಿಳ್ಕೋಬೇಕಾದ್ರೆ ಅದನ್ನ ಪರಿಪೂರ್ಣವಾಗಿ ತಿಳ್ಕೊಂಡಾಗ ಮುಂಬರುವ ಎಕ್ಸಾಮ್ಗಳಲ್ಲಿ ನಿಮಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಅದಕ್ಕಾಗಿ ಕ್ವಶನ್ ಪೇಪರ್ ಅನಾಲಿಸಿಸ್ ಇಂಪಾರ್ಟೆಂಟ್. ಯಾಕಂದ್ರೆ ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆಲ್ಮೋಸ್ಟ್ ಯಾರು ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡ್ಕೊಳ್ತಾರೆ, ದ ಮೋರ್ ದ್ಯಾನ್ 75% ಮೇಲೆ ನೀವು ಸಿಲೆಬಸ್ ಕವರ್ ಮಾಡ್ದಂಗ. ಯಾಕಂದ್ರೆ ಮುಂಬರುವ ಪ್ರಶ್ನೆಗಳಲ್ಲಿ ಅದರ ರಿಲೇಟೆಡ್ ಕ್ವಶನ್ಸ್ ಬರುವಂತ ಸಾಧ್ಯತೆ ಬಹಳ ಇರ್ತದೆ. ಹಾಗಾಗಿ ಇಲ್ಲಿ ಭಾರತದಲ್ಲಿ ಅತ್ಯಂತ ಹೆಚ್ಚಾಗಿ ನ್ಯಾಚುರಲ್ ಗ್ಯಾಸ್ ಉತ್ಪತ್ತಿ ಆಗುವಂತ ಸ್ಥಳ ಯಾವ್ದು ಅಂದ್ರೆ ಅದು ಗುಜರಾತ್ 2019 ಪ್ರಕಾರ. ಬಟ್ ಇವತ್ತು ಏನಪ್ಪ ಅಂದ್ರೆ ಅಸ್ಸಾಂ ರಾಜ್ಯ ಅತಿ ಹೆಚ್ಚು ಒಂದು ನ್ಯಾಚುರಲ್ ಗ್ಯಾಸ್ ಅನ್ನು ಉತ್ಪತ್ತಿ ಮಾಡ್ತದೆ. ಓಕೆ ಗೊತ್ತಿರಲಿ. ಅದಕ್ಕಾಗಿ ಇಲ್ಲಿ ಕೆಲವು ಪ್ರದೇಶಗಳು ಬರ್ತವೆ, ಅಂಕಲೇಶ್ವರ ಕೇಳ್ಬೋದು, ಇದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ಬೋದು. ಹಾಗಾದ್ರೆ ಸಾಗರ ಸಾಮ್ರಾಟ್ ಏನಂತ ಕೇಳ್ಬೋದು. ಹಾಗಾದ್ರೆ ಇಲ್ಲಿ ಭಾರತದಲ್ಲಿ ಮೊದಲು ಪೆಟ್ರೋಲಿಯಂ ಎಲ್ಲಿ ಸಂಶೋಧನೆ ಮಾಡಿದ್ರು ಅಂತ ಕೇಳ್ಬೋದು. ಮಾಕುಮಲ್ಲಿ ಸಂಶೋಧನೆ ಮಾಡುದು, ಆದ್ರೆ ಫಸ್ಟ್ ತೆಗೆದಿದ್ದೇಲ್ಪ ಅಂದ್ರೆ ಅದು ಅಸ್ಸಾಮಿನ ದಿಗ್ಬಾಯ್ ಒಳಗ. ಓಕೆ ಗೊತ್ತಿರಲಿ. ಹಾಗಾದ್ರೆ ಇಲ್ಲೇ ಏನಪ್ಪ ಅಂದ್ರೆ ಪೆಟ್ರೋಲಿಯಂ ಅಂದಾಗ ಸಹಜವಾಗಿ ನೋಡಿ, ಇವತ್ತು ಪೆಟ್ರೋಲಿಯಂ ಉತ್ಪನ್ನಗಳು ಸಾಕಷ್ಟು ಏನಪ್ಪ ಅಂದ್ರೆ ನೀವೆಲ್ಲ ಗಮನಿಸ್ತೀರಿ. ಹಾಗಾದ್ರೆ ಈ ಪೆಟ್ರೋಲಿಯಂ ಅಂದಾಗ ಸಾಮಾನ್ಯವಾಗಿ ಏನಪ್ಪ ಅಂದ್ರೆ ಇಲ್ಲಿ ಕಾಂಡ್ಲಾ ಬಂದರು ಮೂಲಕ ನಾವು ಅತಿ ಹೆಚ್ಚು ಏನಪ್ಪ ಅಂದ್ರೆ ಆಮದು ಮಾಡ್ಕೊಳ್ತೀವಿ ಸಹಜವಾಗಿ ಕಾಂಡ್ಲಾ ಬಂದರು ಮೂಲಕ. ಮತ್ತಿನ್ನೊಂದು ಏನಪ್ಪ ಅಂದ್ರೆ ಅರಬ್ ರಾಷ್ಟ್ರಗಳಿಂದ ನಾವು ಆಮದು ಮಾಡ್ಕೊಳ್ತೀವಿ. ಇಲ್ಲಿ ಸಾಮಾನ್ಯವಾಗಿ ಒಂದು ಓಪೆಕ್ ಅಂತ ಒಂದು ಸಂಘಟನೆ ಬರುತ್ತೆ, ಓಪೆಕ್ ಆರ್ಗನೈಸೇಷನ್ ಆಫ್ ದ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತ ಕರಿತೀವಿ. ಎಸ್ ನೋಡಿ, ಓಪೆಕ್ ಅಂತ ಬರುತ್ತೆ ಒಂದು ಕಂಟ್ರಿ. ಓಕೆ ಓಪೆಕ್ ಇಲ್ಲಿ ಆರ್ಗನೈಸೇಷನ್ ಆಫ್ ದ ಏನಪ್ಪ ಅಂದ್ರೆ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತ ಒಂದು ಸಂಘಟನೆ ಬರುತ್ತೆ. ಈ ಓಪೆಕ್ ಅಂದಾಗ ಸಹಜವಾಗಿ ನೋಡಿ, ಈ ಓಪೆಕ್ ಸ್ಥಾಪನೆ ಆಗಿರ್ತಕ್ಕಂಥ ಇದಪ್ಪ ಅಂದ್ರೆ ಇಸ್ 1960 1960 ಸ್ಥಾಪನೆ ಆಗ್ತದೆ ಓಪೆಕ್. ಇದು ಕಾರ್ಯಾರಂಭ ಆಗಿದೆ ಯಾವಪ್ಪ ಅಂದ್ರೆ 1961 1961 ಕಾರ್ಯಾರಂಭ ಆಗುತ್ತೆ ಇಸ್ ಓಪೆಕ್. ಓಕೆ ನೋಡಿ, ಕೇಳಿದಾನೆ ಇದನ್ನು ಕೂಡ ಪ್ರಶ್ನೆ ಕೇಳಿದಾನೆ, ಓಪೆಕ್ ಅಂದ್ರೆ ಏನಂತ ಕೇಳಿದಾನೆ. ಓಪೆಕ್ ಅಂದ್ರೆ ಆರ್ಗನೈಸೇಷನ್ ಆಫ್ ದ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್, ಅಂದ್ರೆ ಪೆಟ್ರೋಲಿಯಂ ರಫ್ತು ಮಾಡುವ ದೇಶಗಳ ಸಂಘಟನೆ ಅಂತ ಬರುತ್ತೆ. ಈ ಓಪೆಕ್ ಸದಸ್ಯ ರಾಷ್ಟ್ರಗಳು ಬಂದ್ಬಿಟ್ಟು ಎಷ್ಟು ಅಂದ್ರೆ 13 ಸದಸ್ಯ ರಾಷ್ಟ್ರಗಳಿದಾವೆ. ಎಷ್ಟು? 13 ಸದಸ್ಯ ರಾಷ್ಟ್ರಗಳಿವೆ. ಅದರ ಜೊತೆಗೆ ಏನಪ್ಪ ಅಂದ್ರೆ ಇಲ್ಲಿ ಓಪೆಕ್ ಕೇಂದ್ರ ಕಚೇರಿ ಬಂದ್ಬಿಟ್ಟು ಎಲ್ಲಿದೆ ಅಂದ್ರೆ ವಿಯೆನ್ನಾದೊಳಗದ. ನೋಡಿ, ವಿಯೆನ್ನಾ ಆಸ್ಟ್ರಿಯಾ, ಅದರ ಕೇಂದ್ರ ಕಚೇರಿ ವಿಯೆನ್ನಾದೊಳಗದ. ಓಕೆ ಓಪೆಕ್. ಮತ್ತಿನ್ನೊಂದು ಗೊತ್ತಿರಲಿ, ಈ ಓಪೆಕ್ ರಾಷ್ಟ್ರಗಳಂದಾಗ ಇತ್ತೀಚೆಗೆ ಓಪೆಕ್ ರಾಷ್ಟ್ರಗಳು ಏನಪ್ಪ ಅಂದ್ರೆ ಯುರೋಪಿನ ಸಮುದಾಯ ಅಂತ ಬರುತ್ತೆ, ಯುರೋಪಿಯನ್ ಯೂನಿಯನ್ ಅಂತ ಕರಿತೀವಿ. ಆ ಯುರೋಪಿಯನ್ ಯೂನಿಯನ್ ಒಳಗ ಯುರೋ ಕರೆನ್ಸಿ ಅಂತ ಬರುತ್ತೆ. ಯಾವ ಕರೆನ್ಸಿ? ಯುರೋ ಕರೆನ್ಸಿ ಅಂತ ಬರುತ್ತೆ. ಈ ಯುರೋ ಕರೆನ್ಸಿ ಏನು ಅಂದ್ರೆ ಅದೊಂದು ಕಾಮನ್ ಕರೆನ್ಸಿನ ಅಳವಡಿಸಿಕೊಂಡಿದೆ, ಅದು ಯುರೋಪಿಯನ್ ಯೂನಿಯನ್. ಹಾಗೆ ಇತ್ತೀಚೆಗೆ ಓಪೆಕ್ ರಾಷ್ಟ್ರಗಳು ಕೂಡ ಓಪೆಕ್ ಎಂಬ ಒಂದು ಕಾಮನ್ ಕರೆನ್ಸಿನ ಅಳವಡಿಸಿಕೊಳ್ಳಿಕ್ಕೆ ಮುಂದಾಗಿರುವಂತದ್ದು ಸಹಜವಾಗಿ ಗೊತ್ತಿರಲಿ. ಓಕೆ ಎಸ್. ಹಾಗಾದ್ರೆ ಈ ಓಪೆಕ್ ಬಗ್ಗೆ ಮತ್ತು ಯುರೋಪಿಯನ್ ಯೂನಿಯನ್ ಬಗ್ಗೆ ನಾವು ಮತ್ತೊಂದು ವಿಡಿಯೋದಲ್ಲಿ ಏನಪ್ಪಂದ್ರೆ ನಿಮಗೆ ಅಂತಾರಾಷ್ಟ್ರೀಯ ಸಂಘಟನೆಗಳಲ್ಲಿ ಮತ್ತೊಮ್ಮೆ ಇದರ ಬಗ್ಗೆ ಸವಿಸ್ತಾರವಾಗಿ ಕೂಡ ಹೇಳ್ತೇನೆ. ಯಾಕಂದ್ರೆ ಓಪೆಕ್ ಕಂಟ್ರೀಸ್ ಎಷ್ಟಿದಾವೆ, ಯಾವ ಸದಸ್ಯ ರಾಷ್ಟ್ರಗಳಿದಾವೆ, ಮತ್ತು ಯುರೋಪಿಯನ್ ಒಕ್ಕೂಟ ಯಾವಾಗ ಸ್ಥಾಪನೆ ಆಯ್ತು, ಏನಿಲ್ಲ ಇದರ ಬಗ್ಗೆ ಸವಿಸ್ತಾರವಾಗಿ. ಬಟ್ ಒಂದು ನೀವ್ ಏನ್ ಮಾಡ್ಬೇಕಂದ್ರೆ ಏನೇ ಬರಲಿ ಪೆಟ್ರೋಲಿಯಂ ಬಂದಾಗ ಅದರ ರಿಲೇಟೆಡ್ ಕೂಡ ಕೆಲವನ್ನ ಗಮನಿಸಬೇಕಾಗತ್ತೆ. ಓಕೆ ಗೊತ್ತಿರಲಿ. ಆಮ್ ರೈಟ್ ಎಸ್. ಹಾಗಾಗಿ ಇಲ್ಲಿ
ಯಾವುದೇ ಒಂದು ವಿಷಯವನ್ನು ತೆಗೆದುಕೊಂಡಾಗ ಅದರ ಬಗ್ಗೆ ಸಮಗ್ರವಾಗಿರತಕ್ಕಂತ ಮಾಹಿತಿಯನ್ನ ಕಲೆ ಹಾಕೊಳ್ಳಿ. ಓಕೆ ಎಸ್. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಎಸ್, ಇನ್ನೊಂದು ಇಲ್ಲಿ ಚರ್ಚೆ ಮಾಡಬೇಕಾಗಿರತಕ್ಕಂತ ವಿಷಯ, ಯಾಕಂದ್ರೆ ಪೆಟ್ರೋಲಿಯಂ ಬಂದಾಗ ನಮ್ಮ ಭಾರತದಲ್ಲಿ ಕೂಡ ಜಿ ಎಸ್ ಟಿ ಜಾರಿಗೆ ಬಂತು. ಆ ಜಿ ಎಸ್ ಟಿ ಕೂಡ ಏನಪ್ಪ ಅಂದ್ರೆ ಇಲ್ಲಿ ಪೆಟ್ರೋಲಿಯಂ ಆಲ್ಕೋಹಾಲ್ ವಿದ್ಯುತ್ ಶಕ್ತಿಯನ್ನು ಕೂಡ ಒಳಪಡಿಸಿಲ್ಲ, ಅಂದ್ರೆ ಪೆಟ್ರೋಲಿಯಂ ಅನ್ನು ಕೂಡ ಏನಪ್ಪ ಅಂದ್ರೆ ನಾವು ಜಿ ಎಸ್ ಟಿಗೆ ಒಳಪಡಿಸಿಲ್ಲ. ಓಕೆ ಎಸ್. ಹಾಗಾಗಿ ಇಲ್ಲೇ ಭಾರತದಲ್ಲಿ ಅತ್ಯಂತ ಹೆಚ್ಚಾಗಿ ನ್ಯಾಚುರಲ್ ಗ್ಯಾಸ್ ಉತ್ಪತ್ತಿ ಆಗುವಂತ ಸ್ಥಳ ಅದು ಗುಜರಾತ್ ಆಗಿತ್ತು ಆ ಸಂದರ್ಭದಲ್ಲಿ 2019. ಬಟ್ ಈಗ ಸದ್ಯ ಅಸ್ಸಾಂ ರಾಜ್ಯ ಏನಂದ್ರೆ ಇರುವಂತದ್ದು. ಓಕೆ ಎಸ್. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಎಸ್, ಹಾ, ಭಾರತದಲ್ಲಿ ಆಗಸ್ಟ್ 29ರಂದು ಯಾರ ಜನ್ಮದಿನವನ್ನು ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಆಗಿ ಆಚರಿಸಲಾಗುತ್ತದೆ ನೋಡಿ. ಹಾಗಾದ್ರೆ ಯಾರ ಒಂದು ಜನ್ಮದಿನದ ಅಂಗವಾಗಿ ನಾವು ಆಗಸ್ಟ್ 29 ಅನ್ನ ಇಲ್ಲಿ ನ್ಯಾಷನಲ್ ಸ್ಪೋರ್ಟ್ಸ್ ದಿನ ಅಂತ ಆಚರಿಸ್ತೇವೆ? ಆಪ್ಷನ್ಸ್ ಕೊಟ್ಟಿದ್ದೇನೆ, ಮನ್ಸೂರ್ ಅಲಿ ಖಾನ್, ಪಟೌಡಿ, ಧ್ಯಾನ್ ಚಂದ್, ಪ್ರಕಾಶ್ ಪಡುಕೋಣಿ, ಐ ಎಂ ವಿಜಯನ್. ಓಕೆ, ಇದಕ್ಕೆ ಉತ್ತರ ಬಂದ್ಬಿಟ್ಟು ಯಾವ್ದು ಹಾಗಾದ್ರೆ ಸ್ಪರ್ಧಾರ್ಥಿಗಳೇ, ಎಸ್, ಇಸ್ ಅ ಮೇಜರ್ ಧ್ಯಾನ್ ಚಂದ್. ನೋಡಾಗಾದ್ರೆ ನಾವು ಮೇಜರ್ ಧ್ಯಾನ್ ಚಂದ್ ಅವರ ಜನ್ಮದಿನವಾಗಿರತಕ್ಕಂತ ಆಗಸ್ಟ್ 29 ನಾವು ರಾಷ್ಟ್ರೀಯ ಕ್ರೀಡಾ ದಿನ ಅಂತ ಆಚರಿಸ್ತೀವಿ. ರಾಷ್ಟ್ರೀಯ ಕ್ರೀಡಾ ದಿನ 2012 ಏನಪ್ಪಂದ್ರೆ ನಾವು ಇದನ್ನ ಆಚರಿಸ್ತಾ ಬರ್ತಾ ಇದ್ದೀವಿ. ಯಾಕಂದ್ರೆ ಆ ಧ್ಯಾನ್ ಚಂದ್ ಅಂದಾಗ ನಮಗೆ ಭಾರತದೊಂದು ಹೆಮ್ಮೆಯ ಕ್ರೀಡಾ ಸ್ಫೂರ್ತಿ ತುಂಬಿರತಕ್ಕಂಥವರು ಮೇಜರ್ ಧ್ಯಾನ್ ಚಂದ್. ಭಾರತದ ಸೇನೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥವರು ಮೇಜರ್ ಧ್ಯಾನ್ ಚಂದ್ ಅವರು ಏನಪ್ಪಂದ್ರೆ ಸತತವಾಗಿ 3 ಒಲಿಂಪಿಕ್ಸ್ ಒಳಗೆ 1928, 1932, 1936 ಸತತವಾಗಿ 3 ಒಲಿಂಪಿಕ್ಸ್ ಅಲ್ಲಿ ಚಿನ್ನದ ಪದಕವನ್ನು ತಂದುಕೊಟ್ಟವರು ನಮ್ಮ ಭಾರತೀಯ ಹಾಕಿ ಕ್ರೀಡೆ ಒಳಗ. ಹಾಗಾಗಿ ಇಲ್ಲಿ ಮೇಜರ್ ಧ್ಯಾನ್ ಚಂದ್ ಅಂದಾಗ ಏನಪ್ಪಂದ್ರೆ ಹಾಕಿ ಮಾಂತ್ರಿಕ ಅಂತ ನಾವು ಕರಿತೀವಿ. ಇಸ್ ಅ ಮೇಜರ್ ಧ್ಯಾನ್ ಚಂದ್. ಅದಕ್ಕಾಗಿ ಅವರ ಜನ್ಮದಿನವಾಗಿರತಕ್ಕಂಥದ್ದನ್ನೇ ನಾವು ಇವತ್ತಿಲ್ಲೇ ರಾಷ್ಟ್ರೀಯ ಕ್ರೀಡಾ ದಿನ ಅಂತ ಆಚರಿಸ್ತೀವಿ. ಮತ್ತೆ ಇನ್ನೊಂದು ಗೊತ್ತಿರಲಿ, ನಮ್ಮ ಭಾರತದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ಕೂಡ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ. ಮೊದಲದನ್ನ ರಾಜೀವ್ ಗಾಂಧಿ ಖೇಲ್ ರತ್ನ ಅಂತ ಕರಿತಾ ಇದ್ವಿ, ಬಟ್ ಈಗ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಅಂತ ನಾವು ಕೂಡ ಇಲ್ಲಿ ಕರಿತೇವೆ. ಹಾಗೆ ಗೊತ್ತಿರಲಿ, ಇಸ್ ಅ ಮೇಜರ್ ಧ್ಯಾನ್ ಚಂದ್. ಆಮ್ ರೈಟ್? ಎಸ್. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಎಸ್, ಇವರುಗಳಲ್ಲಿ ಯಾರು IMF ನಲ್ಲಿ ಮೊದಲನೆಯ ವುಮೆನ್ ಅಂದ್ರೆ ಸ್ತ್ರೀ ಚೀಫ್ ಎಕನಾಮಿಸ್ಟ್ ಆಗಿದ್ದಾರೆ? ಇದು 2019 ಇರುವಂತ ಪ್ರಶ್ನೆ ಪತ್ರಿಕೆ. ಓಕೆ, ಗೊತ್ತಿಲ್ಲ 2019. ಹಾಗಾದ್ರೆ ಇವರುಗಳಲ್ಲಿ ಯಾರು IMF ನಲ್ಲಿ ಮೊದಲನೆಯ ವುಮೆನ್ ಚೀಫ್ ಎಕನಾಮಿಸ್ಟ್ ಆಗಿದ್ದಾರೆ ನೋಡಿ. ಆಪ್ಷನ್ಸ್ ಬಂದ್ಬಿಟ್ಟು ಕ್ರಿಸ್ಟಿನಾ ಫೆಕ್ಸಿನ್, ಹೆಲೆನ್ ರೈ, ಗೀತಾ ಗೋಪಿನಾಥ್, ರಚಲ್ ಗ್ರಿಫಿತ್. ಹಾಗಾದ್ರೆ ಉತ್ತರ ಬಂದ್ಬಿಟ್ಟು ಯಾವ್ದು ಹಾಗಾದ್ರೆ ಇದ್ರು? ಎಸ್, ಗೀತಾ ಗೋಪಿನಾಥನ್ ನೋಡಿ, ಗೀತಾ ಗೋಪಿನಾಥನ್. ಹಾಗಾದ್ರೆ 2019 IMF ನ ಮುಖ್ಯ ಆರ್ಥಿಕ ಸಲಹೆಗಾರಾಗಿದ್ದರು ಯಾರಪ್ಪ ಅಂದ್ರೆ ಗೀತಾ ಗೋಪಿನಾಥನ್. ಓಕೆ, ಇದಕ್ಕೆ ಉತ್ತರ ಆ ಸಂದರ್ಭದಲ್ಲಿ ಗೀತಾ ಗೋಪಿನಾಥನ್. ಬಟ್ ಇಲ್ಲಿ ನೋಡಿದಾಗ ಇವತ್ತು ಸಹಜವಾಗಿ ನೋಡಿ IMF, ಈ IMF ಒಳಗೆ ಏನಪ್ಪಂದ್ರೆ, ಎಸ್, IMF ಅಂದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂತ ಕರಿತೀವಿ. ಬಟ್ ಪ್ರಸ್ತುತ IMF ನ ಮುಖ್ಯ ಎಕನಾಮಿಸ್ಟ್ ಅಂದ್ರೆ ಆರ್ಥಿಕ ಸಲಹೆಗಾರ ಯಾರ್ಯಾರ ಅಂದ್ರೆ ಇಲ್ಲಿ ಪಿಯರೆ ಓಲಿವಿಯರ್ ಅಂತ ಬರ್ತಾರೆ. ಯಾರೀ? ಪಿಯರೆ ಓಲಿವಿಯರ್, ಪಿಯರೆ ಓಲಿವಿಯರ್ ಟುಡೇ. ಬಟ್ ಪ್ರಸ್ತುತವಾಗಿ IMF ನ ಎಕನಾಮಿಸ್ಟ್ ಮುಖ್ಯ ಆರ್ಥಿಕ ಸಲಹೆಗಾರರು ಪಿಯರೆ ಓಲಿವಿಯರ್. ಹಾಗಾದ್ರೆ ಗೀತಾ ಗೋಪಿನಾಥ್ ಅವರು ಇದಾರೆ, ಆದ್ರೆ ಈಗ ಅವರು ಚೀಫ್ ಎಕನಾಮಿಸ್ಟ್ ಇಲ್ಲ, ಅಂದ್ರೆ ಮುಖ್ಯ ಆರ್ಥಿಕ ಸಲಹೆಗಾರ ಇಲ್ಲ. ಬಟ್ ಅವರು ಮತ್ತೊಂದು ಉನ್ನತವಾದ ಹುದ್ದೆಗೆ ಹೋಗಿರತಕ್ಕಂಥದ್ದು ಇದೇ IMF ಅಲ್ಲಿ. ಯಾವ ಹುದ್ದೆಗೆ ಹೋಗಿದ್ದಾರೆ ಹಾಗಾದ್ರೆ? ಪ್ರಸ್ತುತ ಗೀತಾ ಗೋಪಿನಾಥನ್ ಏನಿದ್ದಾರೆ ಅಂದ್ರೆ IMF ನ DMD ಇದ್ದಾರೆ. DMD ಅಂದ್ರೆ ಡೆಪ್ಯೂಟಿ ಮ್ಯಾನೇಜಿಂಗ್ ಡೈರೆಕ್ಟರ್. ಪ್ರಸ್ತುತ ಗೀತಾ ಗೋಪಿನಾಥನ್ ಏನಿದ್ದಾರೆ ಅಂದ್ರೆ IMF ನ ಇಲ್ಲಿ ಡೆಪ್ಯೂಟಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಾರೆ ಪ್ರಸ್ತುತವಾಗಿ, ಗೊತ್ತಿರಲಿ ಗೀತಾ ಗೋಪಿನಾಥನ್. ಹಾಗಾದ್ರೆ ಇಲ್ಲಿ MD ಯಾರಿದ್ದಾರೆ ಹಾಗಾದ್ರೆ? ಎಸ್, ಪ್ರಸ್ತುತ IMF ನ MD ಕ್ರಿಸ್ಟಲೀನಾ ನೋಡಿ, ಕ್ರಿಸ್ಟಲೀನಾ ಜಾರ್ಜೀವಾ, ಕ್ರಿಸ್ಟಲೀನಾ ಜಾರ್ಜೀವಾ ಪ್ರಸ್ತುತ IMF ನ MD. MD ಯಾರಿದ್ದಾರೆ? ಕ್ರಿಸ್ಟಲೀನಾ ಜಾರ್ಜೀವಾ. DMD ಯಾರಿದ್ದಾರೆ? ಗೀತಾ ಗೋಪಿನಾಥನ್. ಪ್ರಸ್ತುತ ಆರ್ಥಿಕ ಸಲಹೆಗಾರರು ಪಿಯರೆ ಓಲಿವಿಯರ್. ಹಾಗಾದ್ರೆ ಈ IMF ಎಂದಾಗ ಸಾಮಾನ್ಯವಾಗಿ ಇದರ ಬಗ್ಗೆ ಕ್ವಶನ್ಸ್ ಎಕ್ಸಾಮ್ ಅಲ್ಲಿ ಪದೇ ಪದೇ ಬರುತ್ತೆ. ಹಾಗಾದ್ರೆ IMF ನೋಡಿ, ಇದು ಯಾವಾಗ ಸ್ಥಾಪನೆ ಆಯ್ತು ಅನ್ನೋದು ಕೂಡ ಕೇಳ್ಬೋದು. ಹಾಗಾದ್ರೆ IMF ಸ್ಥಾಪನೆ ಆಗಿದೆ ಯಾವಾಗ ಅಂದ್ರೆ 1945 December 27, 1945 December 27. ಹಾಗಾದ್ರೆ ಇದರ ಕೇಂದ್ರ ಕಚೇರಿ ಎಲ್ಲಿದೆ? ವಾಷಿಂಗ್ಟನ್ ನೋಡಿ, ವಾಷಿಂಗ್ಟನ್ DC ಕೇಂದ್ರ ಕಚೇರಿ, ವಾಷಿಂಗ್ಟನ್ DC. ಓಕೆ, ಹಾಗಾದ್ರೆ ಪ್ರಸ್ತುತ IMF ನ ಸದಸ್ಯ ರಾಷ್ಟ್ರಗಳು
190 ಪ್ರಸ್ತುತ ಸದಸ್ಯ ರಾಷ್ಟ್ರಗಳು 190. ಹಾಗಾದ್ರೆ 190ನೇ ರಾಷ್ಟ್ರ ಯಾವ್ದು ಅಂದ್ರೆ ಇಲ್ಲಿ ರಿಪಬ್ಲಿಕ್ ಆಫ್ ಅಂಡೋರಾ ಅಂತ ಬರುತ್ತೆ ನೋಡಿ. ರಿಪಬ್ಲಿಕ್ ಆಫ್ ಅಂಡೋರಾ ಅಂತ ಬರುತ್ತೆ. ಇದು ಸೇರ್ಪಡೆ ಆಗಿದೆ ಯಾವಪ್ಪ ಅಂದ್ರೆ 2020 ಎಸ್ ಅಕ್ಟೋಬರ್ 16 ಇದು IMF ನ 190ನೇ ಸದಸ್ಯ ರಾಷ್ಟ್ರವಾಯಿತು. ಹಾಗಾದ್ರೆ ಈ IMF ಇನ್ನೊಂದು ತಿಳ್ಕೊಳ್ಳಿ, ಜಾಗತಿಕವಾಗಿ ಏನ್ ಮಾಡುತ್ತೆ ನೋಡಿ, ಎಕನಾಮಿಕ್ ಔಟ್ಲುಕ್ ವರದಿ ಬಿಡುಗಡೆ ಮಾಡುತ್ತೆ ನೋಡಿ. ಎಕನಾಮಿಕ್ ಔಟ್ಲುಕ್ ವರದಿಯನ್ನು ಕೂಡ ಬಿಡುಗಡೆ ಮಾಡುತ್ತೆ. ಬಹಳ ಇಂಪಾರ್ಟೆಂಟ್ ಇದು, ಎಕ್ಸಾಮ್ ಅಲ್ಲಿ ಪದೇ ಪದೇ ಕೇಳ್ತಾನ. ಹಾಗಾದ್ರೆ ಜಾಗತಿಕವಾಗಿ ಎಕನಾಮಿಕ್ ಔಟ್ಲುಕ್ ವರದಿ ಬಿಡುಗಡೆ ಮಾಡುವಂತದ್ದು ಅಂದ್ರೆ ಜಾಗತಿಕ ಆರ್ಥಿಕ ಬೆಳವಣಿಗೆ ದರ ಅಂತ ನಾವು ಕರಿತೀವಿ. ಆ ಎಕನಾಮಿಕ್ ಔಟ್ಲುಕ್ ವರದಿ ಬಿಡುಗಡೆ ಮಾಡುವಂತದ್ದು IMF, ಗೊತ್ತಿರಲಿ. ಹಾಗಾದ್ರೆ ಈ 2023 ಎಕನಾಮಿಕ್ ಔಟ್ಲುಕ್ ವರದಿ ಪ್ರಕಾರ ನಮ್ಮ ಭಾರತದ ಆರ್ಥಿಕ ಬೆಳವಣಿಗೆ ದರ ಬಂದ್ಬಿಟ್ಟು 6.1 ಅಂತ ಹೇಳ್ತೇವೆ. ಎಷ್ಟೇ 6.1 ಅಂತ ಹೇಳ್ತೇವೆ. ಹಾಗಾದ್ರೆ ಇನ್ನೊಂದು ನಿಮಗೆ IMF ಅಂದ ತಕ್ಷಣ ಈ IMF ಮೂಲ ಕಾನ್ಸೆಪ್ಟ್ ಹುಟ್ಟಿದ್ದು ನೋಡಿ, 1944 ಅಮೆರಿಕದ ವಾಷಿಂಗ್ಟನ್ DC ಒಳಗ ಒಂದು ಸಭೆ ನಡೆಯುತ್ತೆ, ಅದನ್ನ ಬ್ರೇಟನ್ ಅಂತ ಕರಿತೀವಿ, ಬ್ರೇಟನ್ ವುಡ್ ಸಭೆ ಅಂತ ಕರಿತೀವಿ. ಈ ಬ್ರೇಟನ್ ವುಡ್ ಸಭೆ ಮೂಲಕ ಏನಪ್ಪಂದ್ರ IMF ನ ಸ್ಥಾಪಿಸಲಾಯಿತು. ಮತ್ತಿನ್ನೊಂದು ತಿಳ್ಕೊಳ್ಳಿ, IMF ಅಷ್ಟೇ ಅಲ್ಲ, IBRD ಅಂತ ಕರಿತೀವಿ ನೋಡಿ. IBRD ಇನ್ನೊಂದು ಬರುತ್ತೆ, ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಡೆವಲಪ್ಮೆಂಟ್. IBRD ಮತ್ತು IMF ಎರಡು ಸ್ಥಾಪಿಸಲಾಯಿತು. ಯಾವ ಸಭೆ ಮೂಲಕ? ಈ ಬ್ರೇಟನ್ ವುಡ್ ಸಭೆಯ ಮೂಲಕ, ಬ್ರೇಟನ್ ವುಡ್ ಸಭೆಯ ಮೂಲಕ. ಅದಕ್ಕಾಗಿ ಈ ಬ್ರಿಟನ್ ಉಡ್ ಸಭೆಯ ಅವಳಿಗಳು ಅಂತ ನಾವು ಕರಿತೀವಿ ಯಾವಗಳನ್ನ? IBRD ಮತ್ತು IMF ಅನ್ನ. ಅದಕ್ಕೆ ಗೊತ್ತಿರಲಿ, ಅದಕ್ಕೆ IMF ಏನೋ ಒಂದು ಕ್ವಶನ್ ಬಂದದಂದ್ರೆ ಅದರ ಬಗ್ಗೆ ಸವಿಸ್ತಾರವಾಗಿ ತಿಳ್ಕೋಬೇಕು. ಮತ್ತಿನ್ನೊಂದು, ಈಗ IMF ನಲ್ಲಿ ಪ್ರಸ್ತುತ ಅತಿ ಹೆಚ್ಚು ನೋಡಿ, ಇಲ್ಲಿ ಮತದಾನದ ಷೇರು ಮತ್ತು ಕೋಟಾ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ IMF ಒಳಗೆ. ಪ್ರಸ್ತುತವಾಗಿ IMF ನಲ್ಲಿ ಅತಿ ಹೆಚ್ಚು ಕೋಟಾ, ಮೀನ್ಸ್ ರಿಸರ್ವ್ ಅಂತ ಕರಿತೀವಿ, ಆ ಅತಿ ಹೆಚ್ಚು ಕೋಟಾ ಮತದಾನದ ಶೇರನ್ನು ಹೊಂದಿರತಕ್ಕಂತ ಮೊದಲ ರಾಷ್ಟ್ರ ಬಂದ್ಬಿಟ್ಟು ಅಂದ್ರೆ ಇಲ್ಲಿ ಅಮೆರಿಕ ಫಸ್ಟ್, ಯಾವ್ದ್ರಿ USA. ಓಕೆ, ಫಸ್ಟ್ ಬಂದ್ಬಿಟ್ಟು USA ಇದೆ ಪ್ರಸ್ತುತ. IMF ನ ಅತಿ ಹೆಚ್ಚು ಒಂದು ಕೋಟಾ ಮತ್ತು ಮತದಾನದ ಶೇರುಗಳಲ್ಲಿ ಮೊದಲು ಬಂದ್ಬಿಟ್ಟು USA. ಎಸ್, ಹಾಗಾದ್ರೆ ಭಾರತ 8ನೇ ಸ್ಥಾನದಲ್ಲಿ ಅಂತ ಕೂಡ ಕೇಳ್ಬೋದು. ಭಾರತ 8ನೇ ಸ್ಥಾನದೊಳಗದೆ, ಅಂದ್ರೆ ಮತದಾನದ ಶೇರು ಭಾರತದಷ್ಟಿದೆ ಅಂದ್ರೆ ಪ್ರಸ್ತುತವಾಗಿ 2.63 ಇದೆ, ಬಟ್ ಅಮೆರಿಕದ್ದು 16.50 ಇದೆ. ಓಕೆ, ಗೊತ್ತಿರು. ಅದಕ್ಕೆ ಈಗ ಫಸ್ಟ್ ಅಮೆರಿಕ, ಸೆಕೆಂಡ್ ಜಪಾನ್, ಥರ್ಡ್ ಚೀನಾ, ಫೋರ್ತ್ ಜರ್ಮನಿ, ಫಿಫ್ತ್ ಫ್ರಾನ್ಸ್, ಸಿಕ್ಸ್ತ್ UK, ಸೆವೆಂತ್ ಇಟಲಿ, 8 ಭಾರತ. ಓಕೆ, 8 ಭಾರತ. ಹಾಗಾಗಿ ಭಾರತವು ಎಷ್ಟೇ ಸ್ಥಾನದಲ್ಲಿ ಅಂತ ಕೂಡ ಕೇಳಬಹುದು. ಅದಕ್ಕಾಗಿ ಇದನ್ನು ಕೂಡ ಗಮನಿಸಬೇಕಾಗುತ್ತೆ. ಹಾಗಾಗಿ IMF ಬಗ್ಗೆ ಕ್ವಶನ್ಸ್ ಗಳು ಪದೇ ಪದೇ ಎಕ್ಸಾಮ್ ಅಲ್ಲಿ ಬರ್ತಾ ಇರ್ತವೆ. ಓಕೆ, ಎಸ್, ಅಂದ್ರೆ ಪೂರ್ತಿ ಕಾನ್ಸೆಪ್ಟ್ ಅನ್ನ ನೀವು ಅರ್ಥ ಮಾಡ್ಕೋಬೇಕು. ಮುಂಬರುವ ಎಕ್ಸಾಮ್ ಅಲ್ಲಿ ಕೂಡ ಇದನ್ನ ಗಮನಿಸಬೇಕಾಗುತ್ತೆ. ಓಕೆ, ಎಸ್, ಥ್ಯಾಂಕ್ ಯು. ಓಕೆ, ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಎಸ್, ಗೂಡ್ಸ್ ಮತ್ತು ಸರ್ವಿಸಸ್ ಆಕ್ಟ್ ಯಾವಾಗ ಪ್ರಸ್ತಾವನೆ ಆಯಿತು ನೋಡಿ. ನಾನು ನಿಮಗೆ ಆಗಲೇ ಪೆಟ್ರೋಲಿಯಂ ಬಗ್ಗೆ ಹೇಳ್ತಾ ಇದ್ದೆ, ಆ ಕಾನ್ಸೆಪ್ಟ್ ಅನ್ನ ಅಲ್ಲೇ ಹೇಳ್ಬೇಕಂತ ಮಾಡಿದ್ದೆ, ಬಟ್ ನೆಕ್ಸ್ಟ್ ಕ್ವಶನ್ಸ್ ಇರೋದಕ್ಕಾಗಿ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡಲಿಲ್ಲ. ಹಾಗಾದ್ರೆ ಇಲ್ಲಿ ಗೂಡ್ಸ್ ಮತ್ತು ಸರ್ವಿಸ್ ಆಕ್ಟ್ ಯಾವಾಗ ಪ್ರಸ್ತಾವನೆ ಆಯಿತು ಅಂದ್ರೆ GST. ಓಕೆ, ದ ಕಾನ್ಸೆಪ್ಟ್ ಬಂದ್ಬಿಟ್ಟು ಏನಿದು, GST, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಓಕೆ, ಹಾಗಾದ್ರೆ GST ಭಾರತದಲ್ಲಿ ಯಾವಾಗ ಪ್ರಸ್ತಾವನೆ ಆಯಿತು, ಯಾವಾಗ ಬಂತು ಅಂತ ಕೇಳಿದ್ದಾನೆ. ದ ಸಿಂಪಲ್ ಬಂದ್ಬಿಟ್ಟು ಯಾವಪ್ಪ ಅಂದ್ರೆ ಭಾರತದಲ್ಲಿ GST ಜಾರಿಗೆ ಬಂದ್ಬಿಟ್ಟು 2017 July 1, ಹೌದಾ? ಹಾಗಾದ್ರೆ ಭಾರತದಲ್ಲಿ GST ಜಾರಿಗೆ ಬಂದ ವರ್ಷ ಯಾವಪ್ಪ ಅಂದ್ರೆ ಅದು 2017 July 1. ಎಷ್ಟನೇ ಸಂವಿಧಾನ ತಿದ್ದುಪಡಿ ಮೂಲಕ? ಎಸ್, 101ನೇ ಸಂವಿಧಾನ ತಿದ್ದುಪಡಿ ಮೂಲಕ, ಅಂದ್ರೆ 101 Amendment. 101ನೇ ಸಂವಿಧಾನ ತಿದ್ದುಪಡಿ ಮೂಲಕ ಏನಪ್ಪಂದ್ರೆ ಭಾರತದಲ್ಲಿ GST ಜಾರಿಗೆ ಬರುತ್ತದೆ. ಹಾಗಾದ್ರೆ ಅದಕ್ಕೋಸ್ಕರ ನಾವೇನಪ್ಪ ಅಂದ್ರೆ July 1 ಏನಿದೆಯಲ್ಲ, ಈ July 1 GST ದಿನ ಅಂತ ಆಚರಿಸ್ತೀವಿ. GST ದಿನ ಅಂತ ನಾವಿಲ್ಲೇ ಆಚರಿಸ್ತೀವಿ. ಹಾಗಾದ್ರೆ ಭಾರತದ GST ಪಿತಾಮಹ ಅಂತ ಕೂಡ ಕರಿತೀವಿ, ಯಾರು ಗೊತ್ತಾ? ಹಾಗಾದ್ರೆ ಭಾರತದ GST ಪಿತಾಮಹ ಆಸಿಮ್ ದಾಸ್ ಗುಪ್ತಾ. ಇವರನ್ನ ಭಾರತದ GST ಪಿತಾಮಹ ಅಂತ ಕರಿತೀವಿ. ಯಾಕೆ ಇವರನ್ನ ಭಾರತದ GST ಪಿತಾಮಹ ಅಂತ ಕರಿತೀವಿ ಅಂದ್ರೆ ನೋಡಿ, 2001 ಭಾರತದಲ್ಲಿ GST ಜಾರಿಗೆ ತರುವ ಕುರಿತು ಅಧ್ಯಯನ ಮಾಡಲಿಕ್ಕೆ ಒಂದು ಸಮಿತಿ ನೇಮಕ ಮಾಡ್ತಾರೆ ಆಗಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು. ಅದು ಯಾವ ಸಮಿತಿ ಅಂದ್ರೆ ಆಸಿಮ್ ದಾಸ್ ಗುಪ್ತಾ ಸಮಿತಿ.
ಅದಕ್ಕೋಸ್ಕರ ಏನಪ್ಪಂದ್ರೆ ನಾವು ಇವರನ್ನ ಭಾರತದ ಜಿ ಎಸ್ ಟಿ ಪಿತಾಮ ಅಂತ ಕರಿತೀವಿ. ಮತ್ತೆ ಇವರು ಪಶ್ಚಿಮ ಬಂಗಾಳ ರಾಜ್ಯದ ಫೈನಾನ್ಸಿಯಲ್ ಮಿನಿಸ್ಟರ್ ಆಗಿದ್ರು. ಅಂದ್ರೆ ಇವರು ಪಶ್ಚಿಮ ಬಂಗಾಳದ ಒಂದು ಹಣಕಾಸಿನ ಮಂತ್ರಿ ಕೂಡ ಆಗಿದ್ರು, ಆಸಿಮ್ ದಾಸ್ ಗುಪ್ತ. ಅದಕ್ಕಾಗಿ ನಾವು ಇವರು ಏನಪ್ಪಂದ್ರೆ ಅವರ ಅಧ್ಯಯನ ಮಾಡಲಿಕ್ಕೆ ಅವರ ಹೆಸರಿನಾಗ ಒಂದು ಸಮಿತಿ ನೇಮಕ ಮಾಡ್ತಾರೆ. ಅದಕ್ಕಾಗಿ ನಾವು ಇವನ್ನೇ ಭಾರತದ ಜಿ ಎಸ್ ಟಿ ಪಿತಾಮ ಅಂತ ನಾವು ಅವ್ರನ್ನ ಕರಿತೀವಿ. ಅದಕ್ಕೆ ಇಲ್ಲಿ ಕಾನ್ಸೆಪ್ಟ್ 2019 ಕೇಳಿರ್ತಕ್ಕಂಥ ಪ್ರಶ್ನೆ, ಅದಕ್ಕೆ 2017 July 1 ಏನಪ್ಪಂದ್ರೆ ಭಾರತದಲ್ಲಿ ಜಿ ಎಸ್ ಟಿ ಜಾರಿಗೆ ಬರ್ತದೆ. ಓಕೆ, ಎಸ್, ಓಕೆ. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಓಕೆ, ಇವುಗಳಲ್ಲಿ ಯಾವುದು ಸರಿ ಇಲ್ಲ ಅಂತ ಕೇಳಿದೆ ನೋಡಿ. ಇವುಗಳಲ್ಲಿ ಯಾವುದು ಸರಿ ಇಲ್ಲ? ಎಸ್, ಅಸ್ಸಾಂ ಬಾಂಗ್ರಾ, ಕರ್ನಾಟಕ ಡೋಲು ಕುಣಿತ, ಜಮ್ಮು ಕಾಶ್ಮೀರ್ ಡಮಾಂಗ್, ಕೇರಳ ಕಥಕ್ಕಳಿ. ಅಂದ್ರೆ ಏನ್ ಮಾಡಿದ್ದಾನೆ ಇಲ್ಲಿ, ಕೆಲವು ಭಾರತದಲ್ಲಿರುವಂತ ಕೆಲವು ಪ್ರಾದೇಶಿಕ ನೃತ್ಯಗಳನ್ನ ಕೊಟ್ಟಿದ್ದಾನೆ. ಆ ಪ್ರಾದೇಶಿಕ ನೃತ್ಯಗಳನ್ನ ಕೊಟ್ಟಿದ್ದಾನೆ. ಇಲ್ಲಿ ಯಾವುದು ಸರಿ ಇಲ್ಲ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಅಸ್ಸಾಂ ಬಾಂಗ್ರಾ ಅಂತ ಕೊಟ್ಟಿದ್ದಾನೆ, ಕರ್ನಾಟಕ ಡೋಲು ಕುಣಿತ ಅಂದ್ರೆ ಡೋಲು ಅಂದ್ರೆ ಡೊಳ್ಳು ಕುಣಿತ ಆಗ್ಬೇಕು. ಓಕೆ, ಡೊಳ್ಳು. ಎಸ್, ಜಮ್ಮು ಕಾಶ್ಮೀರ ಡಮಾಲ್, ಕೇರಳ ಕಥಕ್ಕಳಿ. ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ಇದರಲ್ಲಿ ಸರಿ ಇರತಕ್ಕಂಥದ್ದು. ನೋಡಿದಾಗ ನಮಗೆ 100% ಅಂತಂದ್ರೆ ಓಕೆ, ಕರ್ನಾಟಕ ಅಂತಕರು ರೈಟ್ ಇದೆ, ಡೋಲ್ ಅಂದ್ರೆ ಡೊಳ್ಳು ಕುಣಿತ. ಓಕೆ, ಎಸ್. ಇನ್ನ ಕೇರಳ ಬಂದ್ಬಿಟ್ಟು ಕಥಕ್ಕಳಿ, ಇದು ಕೂಡ ಸರಿಯಾಗಿದೆ. ಇನ್ನ ಜಮ್ಮು ಕಾಶ್ಮೀರ ಡಮಾಲ್, ಇದು ಕೂಡ ಸರಿಯಾಗಿದೆ. ಹಾಗಾದ್ರೆ ಇಲ್ಲಿ ಯಾವುದು ತಪ್ಪಿದೆ ಅಂದ್ರೆ, ಇವುಗಳಲ್ಲಿ ಯಾವುದು ಸರಿ ಇಲ್ಲ ಅಂದ್ರೆ, ಎಸ್, ಅಸ್ಸಾಂ ಬಾಂಗ್ರಾ, ಇದು ತಪ್ಪಿದೆ. ಓಕೆ, ಅಸ್ಸಾಂ ಏನಿದೆ, ಬಾಂಗ್ರಾ ತಪ್ಪಿದೆ. ಯಾಕೆ ಬಾಂಗ್ರಾ? ಎಸ್, ನೋಡಿ, ಬಾಂಗ್ರಾ ಅಂದ್ರೆ ಇಲ್ಲಿ ಬಾಂಗ್ರಾ ಅಂತ ಕೂಡ ಕರಿತೀವಿ ನಾವು, ಬಾಂಗ್ರಾ ಅಂತ ಕೂಡ ಕರೀತಾರ. ಓಕೆ, ಈ ಬಾಂಗ್ರಾ ಬಂದ್ಬಿಟ್ಟು ಏನಪ್ಪಂದ್ರೆ ಪಂಜಾಬ್ ರಾಜ್ಯದ ಒಂದು ನೃತ್ಯ. ಓಕೆ, ಪಂಜಾಬ್. ಅದಕ್ಕಾಗಿ ಅಸ್ಸಾಮಿಗೆ ಸರಿ ಹೊಂದುವುದಿಲ್ಲ, ಅದಕ್ಕಾಗಿ ಅದು ತಪ್ಪಿದೆ. ಹಾಗಾದ್ರೆ ಅಸ್ಸಾಂ ಅಲ್ಲಿರುವಂತದ್ದು ನೋಡಿ, ಅಸ್ಸಾಂ ಅಲ್ಲಿರುವಂತ ಒಂದು ಪ್ರಾದೇಶಿಕ ನೃತ್ಯ ನೋಡಿದಾಗ ನೋಡಿ, ಬಿಹು ಬರುತ್ತೆ. ಹೌದಾ, ಬಿಹು. ಅಸ್ಸಾಂ ಅಲ್ಲಿರುವಂತ ಪ್ರಮುಖವಾಗಿರತಕ್ಕಂಥ ಒಂದು ಪ್ರಾದೇಶಿಕ ನೃತ್ಯ ಬಿಹು ಬರುತ್ತೆ. ಆಮೇಲೆ ಕೇಲ್ ಗೋಪಾಲ್ ಅಂತ ಬರುತ್ತೆ, ಕೇಲ್ ಗೋಪಾಲ್, ಕೇಲ್ ಗೋಪಾಲ್ ಅಂತ ಬರುತ್ತೆ. ನೆಕ್ಸ್ಟ್ ಕಾನೂನು ನೃತ್ಯ ಅಂತ ಬರುತ್ತೆ, ಕಾನೂನು ನೃತ್ಯ ಅಂತ ಬರುತ್ತೆ. ಹೌದಾ, ಎಸ್. ಹಾಗಾಗಿ ಇಲ್ಲಿ ಅಸ್ಸಾಂ ಬಂದ್ಬಿಟ್ಟು ಏನಪ್ಪಂದ್ರೆ ಇವು ಕರೆಕ್ಟ್, ಬಟ್ ಇಲ್ಲಿ ಬಾಂಗ್ರಾ ಅನ್ನೋದು ಪಂಜಾಬ್. ಓಕೆ, ಪಂಜಾಬ್ ಅಲ್ಲಿ ಫೇಮಸ್ ಇರುವಂತದ್ದು ನೋಡಿ ಬಾಂಗ್ರಾ, ಪಂಜಾಬ್ ಅಲ್ಲಿ ಬಾಂಗ್ರಾ. ಎಸ್, ಮತ್ತು ಇನ್ನೊಂದೇನಪ್ಪಂದ್ರೆ ಗಿಡ್ಡ ಅಂತ ಒಂದು ಕೂಡ ಬರುತ್ತೆ, ಗಿಡ್ಡ. ಓಕೆ, ಇಸ್ ಪಂಜಾಬ್ ಅಲ್ಲಿ ಬರುವಂತದ್ದು. ಇನ್ನ ಕರ್ನಾಟಕದಲ್ಲಿ ನೋಡಿ, ಸಾಮಾನ್ಯವಾಗಿ ಡೊಳ್ಳು ಕುಣಿತ ಅಂದ್ರೆ ಡೊಳ್ಳು ಕುಣಿತ, ಯಕ್ಷಗಾನ. ಓಕೆ, ಕರ್ನಾಟಕದಲ್ಲಿರುವಂತದ್ದು ಯಕ್ಷಗಾನ, ಡೊಳ್ಳು ಕುಣಿತ. ಹೌದಾ, ಎಸ್. ಭೂತಾರಾಧನೆ, ನಾಗಾರಾಧನೆ, ಹೌದಾ, ಸಾಕಷ್ಟು ಇರುವಂತದ್ದು. ಆಮೇಲೆ ಏನಪ್ಪಂದ್ರೆ ಹುತ್ತರಿ, ಕೊಡಗುದಲ್ಲಿ ಮಾಡುವಂತದ್ದು ಹುತ್ತರಿ, ವೀರಗಾಸೆ ದಕ್ಷಿಣ ಭಾಗದಲ್ಲಿ ಅಂದ್ರೆ ಮೈಸೂರಲ್ಲಿ ಮಾಡುವಂತದ್ದು ವೀರಗಾಸೆ, ಮತ್ತು ಪುರವಂತರು ಉತ್ತರ ಕರ್ನಾಟಕದಲ್ಲಿ ಮಾಡುವಂತದ್ದು ಪುರವಂತರು. ಏನಪ್ಪಂದ್ರೆ ವೀರಭದ್ರ ದೇಶರಿಗೆ ಅರ್ಪಿತವಾಗಿರುವಂತದ್ದು ಯಾವುದು ಇಲ್ಲಿ, ವೀರಗಾಸೆ ಮತ್ತು ಪುರವಂತರು. ಹೌದಾ, ಹಾಗೆ ನಮ್ಮ ಕರ್ನಾಟಕದಲ್ಲಿ ಕೂಡ ಸಾಕಷ್ಟು ಪ್ರಾದೇಶಿಕ ನೃತ್ಯಗಳಿವೆ. ಅದಕ್ಕ ಇಲ್ಲಿ ಅವನು ಸಹಜವಾಗಿ ನೀವು ಎಕ್ಸಾಮ್ ಅಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಕೆಲವು ಬಾರಿ ಮ್ಯಾಸ್ ಫೋಲ್ ಅಂತ ಕೇಳ್ತಾನೆ, ಕೆಲವು ಯಾವುದು ತಪ್ಪಾಗಿದೆ ಅಂತ ಕೇಳ್ತಾನೆ. ಅದಕ್ಕೆ ನೀವು ಪ್ರಾದೇಶಿಕ ನೃತ್ಯಗಳನ್ನ ಸರಿಯಾಗಿ ತಿಳ್ಕೋಬೇಕಾಗುತ್ತೆ, ಅದಕ್ಕೆ ಗೊತ್ತಿರ್ಲಿ. ಇಲ್ಲಿ ಒಂದ್ ನೋಡ್ರಿ, ಜಮ್ಮು ಕಾಶ್ಮೀರ ಅಂದ್ರೆ ಡಮಾಲ್ ಕರೆಕ್ಟ್ ಇದೆ, ಡಮಾಲ್ ಬರುತ್ತೆ ಅಲ್ಲಿ. ಆಮೇಲೆ ಹಿಕ್ಕತ್ ಬರುತ್ತೆ, ಹಿಕ್ಕತ್ ಡಮಾಲ್ ಹಿಕ್ಕತ್ತು, ಲಾಪಸ್ ಅಂತ ಬರುತ್ತೆ ಇಲ್ಲಿ ಜಮ್ಮು ಕಾಶ್ಮೀರದಲ್ಲಿ. ಹೌದಾ, ಎಸ್. ಕೇರಳದಲ್ಲಿ ಕಥಕ್ಕಳಿ, ಇದು ಒಂದು ಏನಪ್ಪಂದ್ರೆ ಭಾರತದ ಒಂದು ಶಾಸ್ತ್ರೀಯ ನೃತ್ಯ ಕೂಡ ಹೌದು. ಯಾವುದು? ಕಥಕ್ಕಳಿ. ಅದಲ್ಲದೆ ಏನಪ್ಪಂದ್ರೆ ಕೇರಳದಲ್ಲಿ ಸಾಕಷ್ಟು ಏನಪ್ಪಂದ್ರೆ ಪ್ರಾದೇಶಿಕ ನೃತ್ಯಗಳು ಕೂಡ ಬರುವಂತದ್ದು ಸಹಜ ಗೊತ್ತಿರ್ಲಿ. ಇಲ್ಲಿ ಸಹಜವಾಗಿ ಏನಪ್ಪಂದ್ರೆ ಕಾಲಿ ಅಟ್ಟಂ ಅಂತ ಬರುತ್ತೆ, ಕಾಲಿ ಅಟ್ಟಂ ಅಂತ ಬರುತ್ತೆ, ಕಬಡ್ಡಿ ಅಟ್ಟಂ ಅಂತ ಬರುತ್ತೆ, ಸಹಜವಾಗಿ ಗೊತ್ತಿರ್ಲಿ ಕೇರಳದಲ್ಲಿ. ಓಕೆ, ಎಸ್. ಹಾಗೆ ತಮಿಳುನಾಡಲ್ಲಿ ಕೂಡ ಏನಪ್ಪಂದ್ರೆ ಭರತನಾಟ್ಯ, ತಮಿಳುನಾಡದ್ದು ಭರತನಾಟ್ಯ ಅದ ಗೊತ್ತ. ಆಮೇಲೆ ಏನಪ್ಪಂದ್ರೆ ಕಬಡ್ಡಿ ಅಟ್ಟಂ, ಕರಗಂ ಅಂತ ಬರುತ್ತೆ ತಮಿಳುನಾಡಲ್ಲಿ. ಓಕೆ, ಎಸ್. ಆಮೇಲೆ ಕೇರಳದಲ್ಲಿ ಕುಡಿಮಟ್ಟಂ ಬರುತ್ತೆ. ಹಾಗಾಗಿ ಒಂದು ನಿಮಗೆ ಭಾರತದ ಪ್ರಾದೇಶಿಕ ನೃತ್ಯಗಳು ಮತ್ತು ಶಾಸ್ತ್ರೀಯ ನೃತ್ಯಗಳನ್ನು ಕೂಡ ಒಂದು ಮುಂದಾದ ಒಂದು ದಿನದಲ್ಲಿ ಏನಪ್ಪಂದ್ರೆ ಒಂದು ಸಪರೇಟ್ ಏನಪ್ಪಂದ್ರೆ ವಿಡಿಯೋನ ಮಾಡಿ ನಿಮಗೆ ನಾನು ತಿಳಿಸ್ತೇನೆ. ಯಾಕಂದ್ರೆ ಇಲ್ಲಿ ಪ್ರಶ್ನೆ ಪತ್ರಿಕೆ ನೋಡಿದಾಗ ಒಂದ್ ತಿಳ್ಕೋಬೇಕು, ಎಸ್, ಪ್ರಾದೇಶಿಕ ನೃತ್ಯಗಳ ಬಗ್ಗೆ ಪ್ರಶ್ನೆ ಬರ್ತದೆ. ಅದಕ್ಕೆ ಆ ಪ್ರಾದೇಶಿಕ ನೃತ್ಯಗಳನ್ನು ಕೂಡ ನಾವು ಗಮನಿಸ್ಕೋಬೇಕು. ಕರ್ನಾಟಕದಲ್ಲಿ ಯಾವ್ದಿದೆ ಅನ್ನೋದು ಕೂಡ ಹೇಳ್ತೇನೆ. ಅದಕ್ಕಾಗಿ ಒಂದು ಸಪರೇಟ್ ಏನಪ್ಪಂದ್ರೆ ಇಲ್ಲಿ ಭಾರತದ ಪ್ರಾದೇಶಿಕ ನೃತ್ಯಗಳ ಬಗ್ಗೆ ಒಂದು ವಿಡಿಯೋ ಮಾಡೋಣ. ಓಕೆ, ಎಸ್. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಎಸ್, ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿಯವರಿಂದ ಸ್ಥಾಪಿಸಲ್ಪಟ್ಟಂತ ಆಶ್ರಮದ ಹೆಸರು ಏನು ಅಂತ ಕೇಳಿದ್ದಾನೆ. ನೋಡಿದ್ರೆ ಇಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿಯವರಿಂದ ಸ್ಥಾಪಿಸಲ್ಪಟ್ಟಂತ ಆಶ್ರಮ ಯಾವುದು? ಓಕೆ, ಹಾಗಾದ್ರೆ ಯಾವುದು ಆಶ್ರಮ? ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾನೆ, ಪೋನಿಕ್ಸ್ ಫಾರ್ಮ್, ನಾಥಲ್ ಫಾರ್ಮ್, ಎಸ್, ದರ್ಫನ್ ಫಾರ್ಮ್, ಸಬರಮತಿ ಆಶ್ರಮ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಅವ್ರು ಕೇಳಿದ್ದು ಆಫ್ರಿಕಾದೊಳಗೆ ಸ್ಥಾಪನೆ ಮಾಡಿದ್ದು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅಂತಂದ್ರೆ, ಎಸ್, ಪೋನಿಕ್ಸ್ ಫಾರ್ಮ್. ಓಕೆ, ಪೋನಿಕ್ಸ್. ನೋಡಿ, ಗಾಂಧೀಜಿ ದಕ್ಷಿಣ ಆಫ್ರಿಕಾದಲ್ಲಿ ಸ್ಥಾಪಿಸಿದಂತ ಆಶ್ರಮ ಯಾವ್ದಪ್ಪ ಅಂದ್ರೆ ಇಲ್ಲಿ
ಫೋನಿಕ್ಸ್. ಓಕೆ, ಫೋನಿಕ್ಸ್ ಯಾವಾಗ ಬಂದ್ರೆ 1904 ಇದನ್ನ ಸ್ಥಾಪನೆ ಮಾಡ್ತಾರೆ, ಇಲ್ಲಿ ದಕ್ಷಿಣ ಆಫ್ರಿಕಾದೊಳಗೆ. ಓಕೆ, ಗಾಂಧೀಜಿ ಎಸ್. ಇದಕ್ಕೆ ಉತ್ತರ ಬಂದ್ಬಿಟ್ಟು ಏನಪ್ಪಂದ್ರೆ ಫೋನಿಕ್ಸ್ ಫಾರ್ಮ್. ಹಾಗಾದ್ರೆ ಗಾಂಧೀಜಿ ಅವರು ಇಲ್ಲಿ ದಕ್ಷಿಣ ಆಫ್ರಿಕಾಕ್ಕೆ ಯಾವಾಗ ಹೋದ್ರು ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದ್ರೆ ಗಾಂಧೀಜಿ ದಕ್ಷಿಣ ಆಫ್ರಿಕಾ ಹೋಗಿದ್ದು ಯಾವಾಗ? ಎಸ್, 1893. ಓಕೆ, 1893 ಗಾಂಧೀಜಿ ದಕ್ಷಿಣ ಆಫ್ರಿಕಾಕ್ಕೆ ಹೋಗಿದ್ದು. ಯಾವ್ದಕ್ಕೆ ಹೋದ್ರು ಗಾಂಧೀಜಿ ಹಾಗಾದ್ರೆ ದಕ್ಷಿಣ ಆಫ್ರಿಕಾ? ಯಾವ್ದ್ರ ಸಲುವಾಗಿ, ಯಾವ್ದ ಕೆಲಸದ ಮೇಲೆಗೆ ಹೋದ್ರು? ಏನೋ ವಕೀಲಿ ಕಲಿಕ್ ಹೋದ್ರು, ವರ್ಣಭೇದ ನೀತಿ ಯುದ್ಧ ಹೋರಾಟ ಮಾಡ್ಲಿಕ್ಕೆ ಹೋದ್ರು. ಹಾಗಾದ್ರೆ ಗಾಂಧೀಜಿ ದಕ್ಷಿಣ ಆಫ್ರಿಕಾಕ್ಕೆ ಹೋಗಿದ್ದು ಯಾವ್ದ್ರ ಸಲುವಾಗಿ? ಎಸ್, ನೋಡಿ, ಗಾಂಧೀಜಿ ದಕ್ಷಿಣ ಆಫ್ರಿಕಾ ಎದಕ್ ಹೋದ್ರಪ್ಪ ಅಂದ್ರೆ ಅಲ್ಲಿ ಒಂದು ಕಂಪನಿ ಪರ ವಾದ ಮಾಡ್ಲಿಕ್ಕೆ ಹೋಗ್ತಾರೆ. ಆ ಕಂಪನಿ ಯಾವ್ದಪ್ಪ ಅಂದ್ರೆ ದಾದಾ ಅಬ್ದುಲ್ಲಾ ಅಂತ ಒಂದು ಕಂಪನಿ ಬರುತ್ತೆ. ಆ ದಾದಾ ಅಬ್ದುಲ್ಲಾ ಕಂಪನಿ ಪರ ವಾದ ಮಾಡ್ಲಿಕ್ಕೆ ಕಂಪನಿ, ನೋಡಿ, ದಾದಾ ಅಬ್ದುಲ್ಲಾ ಕಂಪನಿ ಪರ ವಾದ ಮಾಡ್ಲಿಕ್ಕೆ ಏನಪ್ಪಂದ್ರೆ ಇಲ್ಲಿ ಗಾಂಧೀಜಿ ಅವರು ದಕ್ಷಿಣ ಆಫ್ರಿಕಾಕ್ಕೆ ಹೋದ್ರು. ಹೋದ್ಮೇಲೆ ಸಹಜವಾಗಿ ಅವರಲ್ಲಿ ಏನಪ್ಪಂದ್ರೆ ಟ್ರೈನ್ ಹೋಗ್ತಾರೆ, ಅಲ್ಲಿ ಅವರಿಗೆ ಏನಪ್ಪಂದ್ರ ಒಂದು ಅವಮಾನ ಕೂಡ ಆಗುತ್ತೆ. ಯಾಕಂದ್ರೆ ವರ್ಣಭೇದ ನೀತಿ ಇತ್ತು ದಕ್ಷಿಣ ಆಫ್ರಿಕಾದೊಳಗೆ. ಹಾಗಾಗಿ ಅಲ್ಲಿ ಅವ್ರು ಏನಪ್ಪಂದ್ರೆ ಕಪ್ಪು ಜನಾಂಗದವರ ಒಂದು ಆ ಬಿಳಿ ಜನಾಂಗ ಕಪ್ಪು ಜನಾಂಗದ ಎಷ್ಟು ದೌರ್ಜನ್ಯ ಮಾಡ್ತಾ ಇದ್ರು, ಅದ್ರ ಬಗ್ಗೆ ಏನಪ್ಪಂದ್ರೆ ಅವರಲ್ಲೇ ಒಂದು ನಟಾಲ್ ಕಾಂಗ್ರೆಸ್ ಪಕ್ಷವನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ನೋಡಿ, ಅಲ್ಲಿ ನಟಾಲ್ ಅಂತ ಕೊಟ್ಟಿದ್ದಾನೆ, ಬಟ್ ನಟಾಲ್ ಅಂತಕ್ಕಂಥದ್ದು ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಪಕ್ಷ. ಗಾಂಧೀಜಿ ದಕ್ಷಿಣ ಆಫ್ರಿಕಾದೊಳಗೆ ಏನಪ್ಪಂದ್ರೆ ನಟಾಲ್ ಅಂತಕ್ಕಂಥ ಒಂದು ಕಾಂಗ್ರೆಸ್ ಪಕ್ಷವನ್ನು, ನಟಾಲ್ ಕಾಂಗ್ರೆಸ್ ಅಂತ ಬರುತ್ತೆ, ಆ ನಟಾಲ್ ಕಾಂಗ್ರೆಸ್ ಪಕ್ಷವನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಯಾರು? ಗಾಂಧೀಜಿ ದಕ್ಷಿಣ ಆಫ್ರಿಕಾದಲ್ಲಿ. ಓಕೆ, ಗೊತ್ತಿರಿ. ಹಾಗೆ ಗಾಂಧೀಜಿಯವರು ಏನಪ್ಪಂದ್ರೆ ದಕ್ಷಿಣ ಆಫ್ರಿಕಾದಲ್ಲಿ ವರ್ಣಭೇದ ನೀತಿ ವಿರುದ್ಧ ಬಹಳಷ್ಟು ಹೋರಾಟ ಮಾಡಿ ಅವರು ಭಾರತಕ್ಕೆ ಬರ್ತಾರೆ. ಹಾಗಾದ್ರೆ ಗಾಂಧೀಜಿ ಭಾರತಕ್ಕೆ ಬಂದಿದ್ದೇವ ವಾಪಸ್ ಯಾವಾಗ? ಎಸ್, 1915 ಜನವರಿ 9. ನೋಡಿ, ಗಾಂಧೀಜಿಯವರು ಎಸ್ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದಿದ್ದು ಯಾವಾಗ ಬಂದ್ರೆ ವಾಪಸ್? 1915 ಎಸ್ ಜನವರಿ 9. ಅದಕ್ಕೋಸ್ಕರ ನಾವು ಜನವರಿ 9 ಏನಂತ ಆಚರಿಸ್ತೀವ್ರಿ? ಭಾರತೀಯ ಪ್ರವಾಸಿ ದಿವಸ, ಭಾರತೀಯ ಪ್ರವಾಸಿ ದಿವಸ ಅಂತ ನಾವು ಆಚರಿಸ್ತೇವೆ ಅದನ್ನ ಜನವರಿ 9. ಹಾಗಾದ್ರೆ ಗಾಂಧೀಜಿ ಭಾರತದಿಂದ, ಅಂದ್ರೆ ಮೀನ್ಸ್ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದ್ರು. ಹಾಗಾದ್ರೆ ಗಾಂಧೀಜಿ ಭಾರತದಲ್ಲಿ ಸ್ಥಾಪಿಸಿದ ಮೊದಲ ಆಶ್ರಮ ಅಂತ ಕೇಳಿದಾಗ, ನೋಡಿ, ಇದು ಕೇಳಿದ್ದವನು ಆಫ್ರಿಕಾದಲ್ಲಿ. ಹಾಗಾದ್ರೆ ಗಾಂಧೀಜಿ ಭಾರತದಲ್ಲಿ ಸ್ಥಾಪಿಸಿದ ಮೊದಲ ಆಶ್ರಮ ಅಂದಾಗ ಎಸ್ ಅದು ಬಂದ್ಬಿಟ್ಟು ಯಾವ್ದಪ್ಪ ಅಂದ್ರೆ ಸಬರಮತಿ ಆಶ್ರಮ. ನೋಡಿ, ಗಾಂಧೀಜಿ ಭಾರತದಲ್ಲಿ ಸ್ಥಾಪಿಸಿದ ಮೊದಲ ಆಶ್ರಮ ಸಬರಮತಿ. ಒಂದ್ ಇಲ್ಲಿ ಕನ್ಸೆಪ್ಟ್ ತಿಳ್ಕೊಳ್ಳಿ, ಸಬರಮತಿ ಆಶ್ರಮ ಇಲ್ಲಿ 1915 ಮೇ 25 ಏನ್ ಮಾಡ್ತಾರೆ ಅಂದ್ರೆ ಗಾಂಧೀಜಿ ಮೊದಲು ಸ್ಥಾಪನೆ ಮಾಡ್ತಾರೆ. ಬಟ್ ಈ ಸಬರಮತಿ ಆಶ್ರಮಕ್ಕೆ ಮೊದಲು ಸತ್ಯಾಗ್ರಹ ಅಂತ ಕರೀತಾ ಇರ್ತಾರೆ. ಏನಂತ ಕರಿತಿರ್ತಾರೆ ಅವರು? ಸತ್ಯಾಗ್ರಹ ಆಶ್ರಮ ಅಂತ ಕರಿತಿರ್ತಾರೆ. ಓಕೆ, ಸತ್ಯಾಗ್ರಹ. ಈ ಸತ್ಯಾಗ್ರಹ ಆಶ್ರಮವನ್ನ ಅಂದ್ರೆ 1915 ಮೇ 25 ಅವರ ಸ್ನೇಹಿತ ಜೀವನ್ ಲಾಲ್ ದೇಸಾಯಿ ಅಂತ ಬರ್ತಾರೆ, ಗಾಂಧೀಜಿಯವರ ಸ್ನೇಹಿತ. ಆ ಜೀವನ್ ಲಾಲ್ ದೇಸಾಯಿ ಅವರ ಕೋಚರಾಬ್ ಅಂತಕ್ಕಂತ ಒಂದು ಬಂಗಲೆ ಬರುತ್ತೆ, ಅದ್ರಿ ಕೋಚರಾಬ್. ಆ ಕೋಚರಾಬ ಬಂಗಲೆ ಒಳಗೆ ಆ ಅಂದ್ರೆ ಸತ್ಯಾಗ್ರಹ ಆಶ್ರಮವನ್ನು ಸ್ಥಾಪಿಸಿದ್ರು. ಬಟ್ ಆ ಸತ್ಯಾಗ್ರಹ ಆಶ್ರಮ ಸ್ಥಾಪಿಸಿದ ಮೇಲೆ ಅವ್ರಿಗೇನಾಯ್ತಂದ್ರೆ ಅಲ್ಲಿ ಕೃಷಿ ಮತ್ತು ಪಶು ಸಂಗೋಪನೆ ಮಾಡ್ಲಿಕ್ಕೆ ಇಚ್ಛಾ ಮಾಡ್ತಾರೆ ಗಾಂಧೀಜಿ, ಎಲ್ಲಿ ಸತ್ಯಾಗ್ರಹ ಆಶ್ರಮದಲ್ಲಿ. ಬಟ್ ಅದು ಬಂಗಲೆ ಸ್ವಲ್ಪ ಸಣ್ಣ ಪ್ರದೇಶ ಆಗಿದ್ದರಿಂದ 1917 ನೋಡಿ, 1917 ಜೂನ್ 17 ಸಬರಮತಿ ನದಿ ದಡದ ಮೇಲೆ ಶಿಫ್ಟ್ ಮಾಡ್ತಾರೆ. ಯಾವ ಆಶ್ರಮವನ್ನ? ಸತ್ಯಾಗ್ರಹ ಆಶ್ರಮ. ಅವಾಗ ಅದೇನಾಯ್ತಂದ್ರೆ ಸಬರಮತಿ ಆಶ್ರಮ ಅಂತ ಕರೆಸ್ಕೊಳ್ತು. ಅದಕ್ಕಾಗಿ ಸಬರಮತಿ ಆಶ್ರಮನೇ, ಬಟ್ ಅದಕ್ಕೆ ಮೊದಲು ಸತ್ಯಾಗ್ರಹ ಅಂತ ಕರಿತಾ ಇದ್ರು. ಯಾಕಂದ್ರೆ ಕಾನ್ಸೆಪ್ಟ್ ಕರೆಕ್ಟ್ ತಿಳ್ಕೊಳ್ಳಿ. ಹಾಗಾಗಿ ಎಕ್ಸಾಮ್ ಅಲ್ಲಿ ಏನ್ ಮಾಡೋದು ಅಂದ್ರೆ ಸತ್ಯಾಗ್ರಹ ಕೊಟ್ಬಿಡ್ಬೋದು, ಅದಕ್ಕೆ ಎರಡು ಕಾನ್ಸೆಪ್ಟ್ ತಿಳ್ಕೊಬೇಕು. ಓಕೆ, ಎಸ್. ಇನ್ನು ಗಾಂಧೀಜಿ ಆಶ್ರಮ ಸ್ಥಾಪಿಸಿರ್ತಕ್ಕಂಥದ್ದು ಫಸ್ಟ್ ಭಾರತದಲ್ಲಿ ಅದು ಸಬರಮತಿನೇ, ಕರೆಕ್ಟ್. ಆದ್ರೆ ಅದಕ್ಕೆ ಮುಂಚೆ ಏನಂತ ಕರಿತಾ ಇದ್ರು? ಸತ್ಯಾಗ್ರಹ ಅಂತ ಕರಿತಾ ಇದ್ರು. ಓಕೆ, ಎಸ್. ಹಾಗಾದ್ರೆ ಜೊತೆಗೆ ಗಾಂಧೀಜಿ ಏನಪ್ಪಂದ್ರೆ ಭಾರತದಲ್ಲಿ ಮಾಡಿದಂತ ಮೊದಲ ಒಂದು ಸತ್ಯಾಗ್ರಹ ಅಂದಾಗ ಚಂಪಾರಣ್ಯ. ಹೌದಾ, ನೋಡಿ, ಚಂಪಾರಣ್ಯ ಗಾಂಧೀಜಿ ಭಾರತದಲ್ಲಿ ಮಾಡಿರ್ತಕ್ಕಂತ ಮೊದಲ ಸತ್ಯಾಗ್ರಹ ಚಂಪಾರಣ್ಯ. 1917 ಒಳಗೆ ಮಾಡಿದ್ರು, 1917 ಮಾಡಿದ್ರು. ಎದಕ್ಕೋಸ್ಕರ ಮಾಡಿದ್ರು ಚಂಪಾರಣ್ಯ ಸತ್ಯಾಗ್ರಹವನ್ನ? ಬಿಹಾರ್ ರಾಜ್ಯದೊಳಗೆ ಇರುವಂತ ಚಂಪಾರಣ್ಯ, ಈ ಬಿಹಾರ್ ರಾಜ್ಯದೊಳಗಿರ್ತಕ್ಕಂಥ ಚಂಪಾರಣ್ಯದೊಳಗೆ ಗಾಂಧೀಜಿ ನೀಲಿ ಅಥವಾ ಇಂಡಿಗೋ ಬೆಳೆ ಅಂತ ಕರಿತೀವಿ, ಆ ನೀಲಿ ಅಥವಾ ಇಂಡಿಗೋ ಬೆಳೆಗಾರಿಗೋಸ್ಕರ ಏನಪ್ಪಂದ್ರೆ ಗಾಂಧೀಜಿ ಅವರು ಈ ಒಂದು ಸತ್ಯಾಗ್ರಹವನ್ನು ಮಾಡ್ತಾರೆ. ಅಂದ್ರೆ ನೀಲಿ ಅಥವಾ ಇಂಡಿಗೋ, ಎಸ್, ಅಂದ್ರೆ ಇದು ಬ್ರಿಟಿಷರು ಈ ಬೆಳೆಯನ್ನೇನಪ್ಪಂದ್ರೆ ತೆಗೆದುಕೊಳ್ತಾ ಇರ್ತಾರೆ. ಇಲ್ಲಿ ಆ ಬೆಳೆಗಾರರು ಏನಪ್ಪಂದ್ರೆ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಅದಕ್ಕೋಸ್ಕರ ಏನಪ್ಪಂದ್ರೆ ಆ ಬ್ರಿಟಿಷರು ಏನ್ ಮಾಡ್ತಾರೆ ಅಂದ್ರೆ ಬೆಳೆಯನ್ನ ತೆಗೆದುಕೊಳ್ಳಕ್ಕೆ ಮುಂದಾಗೋದಿಲ್ಲ, ಆದರೂ ಕೂಡ ಇಲ್ಲಿ ಬ್ರಿಟಿಷರು ಟ್ಯಾಕ್ಸ್ ಕಟ್ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಏನಪ್ಪಂದ್ರೆ ಇಲ್ಲಿ ಆ ಬೆಳೆಗಾರರು ಗಾಂಧೀಜಿ ಅವರನ್ನ ಕರೆಸಿ ಇಲ್ಲಿ ಹೋರಾಟ ಮಾಡ್ತಾರೆ. ಅಲ್ಲಿ ಗಾಂಧೀಜಿಯವರನ್ನ ಆಮಂತ್ರಿಸಿದ್ರು ಯಾಕಂದ್ರೆ ರಾಜ್ಕುಮಾರ್ ಶುಕ್ಲಾ ಅಂತ ಬರ್ತಾರೆ. ಯಾರೀ ರಾಜ್ಕುಮಾರ್ ಶುಕ್ಲಾ? ಕೇಳ್ಬೋದು ಏನಪ್ಪಂದ್ರೆ
ಚಂಪಾರಣ್ಯ ಸತ್ಯಾಗ್ರಹದಲ್ಲಿ ಗಾಂಧೀಜಿಯವ್ರನ್ನ ಆಮಂತ್ರಿಸಿದ್ರು ಯಾಕಂದ್ರೆ ಅದು ರಾಜ್ಕುಮಾರ್ ಶುಕ್ಲಾ ಅಂತ ಕರಿಬಹುದು. ಓಕೆ, ರಾಜ್ಕುಮಾರ್ ಶುಕ್ಲಾ ಚಂಪಾರಣ್ಯ ಪ್ರಸ್ತುತ ಬಿಹಾರ್ ರಾಜ್ಯದೊಳಗೆ ಇರುವಂತದ್ದು. ಇನ್ನು ಗಾಂಧೀಜಿ ಭಾರತದಲ್ಲಿ ಮಾಡಿದ ಮೊದಲ ಉಪವಾಸ ಸತ್ಯಾಗ್ರಹ ಯಾವ್ದು ಬಂದಾಗ ಅದು ಅಹಮದಾಬಾದ್ ಗಿರಿಣಿ ಮುಷ್ಕರ. ಏನ್ರಿ, ಅಹಮದಾಬಾದ್ ಗಿರಿಣಿ ಮುಷ್ಕರ 1918 ಮಾಡಿರತಕ್ಕಂಥದ್ದು ಅಹಮದಾಬಾದ್ ಗಿರಿಣಿ ಮುಷ್ಕರ. ಅದಲ್ಲದೆ 1918 ಏನಪ್ಪಂದ್ರೆ ಇಲ್ಲಿ ಕೇಡಾ ಸತ್ಯಾಗ್ರಹ ಮಾಡಿದ್ರು ಗುಜರಾತ್ ರಾಜ್ಯದೊಳಗೆ. ಅಂದ್ರೆ ಗುಜರಾತ್ ರಾಜ್ಯದ ಕೇಡಾ ಸತ್ಯಾಗ್ರಹದಲ್ಲಿ ಏನಪ್ಪಂದ್ರೆ ಭಾಗವಹಿಸಿದ್ರು. ಆ ಕೇಡಾ ಸತ್ಯಾಗ್ರಹ ಏನಪ್ಪಂದ್ರೆ ರೈತರಿಗೋಸ್ಕರ ಏನಪ್ಪಂದ್ರೆ ಆ ಸತ್ಯಾಗ್ರಹದಲ್ಲಿ ಭಾಗಿಯಾಗ್ತಾರೆ. ಅಂದ್ರೆ ಕೇಡಾ ಸತ್ಯಾಗ್ರಹ ಮಾಡಿದ್ದು ರೈತರಿಗೋಸ್ಕರ. ಓಕೆ, ರೈತರ ಪರವಾಗಿ ಏನಪ್ಪಂದ್ರೆ ಹೋರಾಟ ಮಾಡ್ತಾರೆ. ಇಲ್ಲಿ ಗಾಂಧೀಜಿಯವರನ್ನ ಆಮಂತ್ರಿಸಿರ್ತಕ್ಕಂಥವ್ರು ಆಶುಬೆನ್ ಪಟೇಲ್ ಮತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್. ಓಕೆ, ಗೊತ್ತಿರುತ್ತೆ ಎಲ್ಲೇ ಈ ಕೇಡಾ ಸತ್ಯಾಗ್ರಹದಲ್ಲಿ. ಅಮರಾಜ್ ಎಸ್, ಅದರ ಗಾಂಧೀಜಿ 1920 ಏನ್ಪಂದ್ರೆ ಆಗಸ್ಟ್ 1 ಏನ್ಪಂದ್ರೆ ಅಸಹಕಾರ ಚಳುವಳಿ ಏನಪ್ಪಂದ್ರೆ ಸ್ಥಾಪನೆ ಮಾಡ್ತಾರೆ. ಅಸಹಕಾರ ಚಳುವಳಿಯನ್ನ ಸ್ಥಾಪನೆ ಮಾಡ್ತಾರೆ. ಯಾರಿ, ಗಾಂಧೀಜಿಯವರು. 1920 ಆಗಸ್ಟ್ 1 ಅಸಹಕಾರ ಚಳುವಳಿ, ಹೌದಾ? ಹಾಗಾದ್ರೆ ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನ ಆರಂಭಿಸಿದ್ದು, ಸಾರಿ, ಅಸಹಕಾರ ಚಳುವಳಿ ಆರಂಭಿಸಿದ್ದು 1920 ಆಗಸ್ಟ್ 1 ಅಸಹಕಾರ ಚಳುವಳಿಯನ್ನ ಆರಂಭಿಸಿದ್ದು. ಹಾಗಾದ್ರೆ ಅದೇ ದಿನ ಭಾರತದಲ್ಲಿ ಆರಂಭವಾದ ಮತ್ತೊಂದು ಚಳುವಳಿ ಯಾವ್ದು ಗೊತ್ತಾ? ಕಮೆಂಟ್ ಮಾಡಿ. ಎಸ್, ನೋಡಿ, ಹಾಗಾದ್ರೆ ಅದೇ ದಿನ ಭಾರತದಲ್ಲಿ ಆರಂಭವಾದ ಮತ್ತೊಂದು ಚಳುವಳಿ ಯಾವ್ದಪ್ಪ ಅಂದ್ರೆ ಎಸ್, ಖಿಲಾಫತ್ ಚಳುವಳಿ. ಯಾವ್ದ್ರಿ? ಖಿಲಾಫತ್. ನೋಡಿ, ಖಿಲಾಫತ್. ಓಕೆ, ಖಿಲಾಫತ್ ಚಳುವಳಿ. ನೋಡಿ, ಹಾಗಾದ್ರೆ ಗಾಂಧೀಜಿಯವರು ಆರಂಭಿಸಿದ ಅಸಹಕಾರ ಚಳುವಳಿ ದಿನವೇ ಆರಂಭವಾದ ಮತ್ತೊಂದು ಚಳುವಳಿ ಯಾವ್ದಪ್ಪ ಅಂದ್ರೆ ಅದು ಖಿಲಾಫತ್ ಚಳುವಳಿ. ಯಾರು ಆರಂಭಿಸ್ತಾರೆ ಅದನ್ನ? ಶೌಕತ್ ಅಲಿ ಅಂಡ್ ಮೊಹಮ್ಮದ್ ಅಲಿ ಅಂತ ಬರುತ್ತಾರೆ, ಅಲಿ ಸಹೋದರ್ ಅಂತ ಕರಿತೀವಿ. ಆ ಶೌಕತ್ ಅಲಿ ಅಂಡ್ ಮೊಹಮ್ಮದ್ ಅಲಿ ಏನ್ಪಂದ್ರೆ ಇಲ್ಲಿ ಖಿಲಾಫತ್ ಚಳುವಳಿಯನ್ನ ಭಾರತದೊಳಗೆ ಏನ್ಪಂದ್ರೆ ಆರಂಭಿಸಿದ್ರು. ಓಕೆ, ಗೊತ್ತಿರ್ರಿ. ಹಾಗಾದ್ರೆ ಗಾಂಧೀಜಿಯವರು ಆರಂಭಿಸಿದ ಅಸಹಕಾರ ಚಳುವಳಿ ದಿನವೇ ಆರಂಭವಾದ ಮತ್ತೊಂದು ಸತ್ಯಾಗ್ರಹ ಖಿಲಾಫತ್. ಹಾಗಾದ್ರೆ ಅದೇ ದಿನ ಭಾರತದಲ್ಲಿ ಮರಣ ಹೊಂದಿದ ಸ್ವತಂತ್ರ ಹೋರಾಟಗಾರ ಯಾರು? ನೋಡಿ, ಬಾಲ್ ಗಂಗಾಧರ ತಿಲಕ್. ನೋಡಿ, ಗಾಂಧೀಜಿಯವರು ಏನಾವತ್ತು ಅಸಹಕಾರ ಮೂಮೆಂಟ್ ಆರಂಭ ಮಾಡ್ತಾರೆ, ಅವತ್ತೇ ಭಾರತದಲ್ಲಿ ಏನ್ಪಂದ್ರೆ ಇಲ್ಲಿ ಬಾಲ ಗಂಗಾಧರ ತಿಲಕ್ ಅವರು ಮರಣ ಆಗ್ತಾರೆ. ಇದು ಕೂಡ ಗೊತ್ತಿರ್ಲಿ. ಎಸ್, ಇನ್ ಇನ್ನೊಂದು ಏನಂದ್ರೆ ಸ್ವಲ್ಪ ಪ್ರಶ್ನೆ ಟ್ವಿಸ್ಟ್ ಮಾಡ್ತಾನೆ. ಜಾಗತಿಕವಾಗಿ ಖಿಲಾಫತ್ ಚಳುವಳಿ, ಈ ಜಾಗತಿಕವಾಗಿ ಖಿಲಾಫತ್ ಚಳುವಳಿ ಆರಂಭವಾದ ವರ್ಷ ಅಂತ ಕೇಳಿದಾಗ ಯಾವ ಇಯರ್ ಹಾಕ್ಬೇಕಾಗತ್ತಂದ್ರೆ 1919. ನೋಡಿ, 1919. ಓಕೆ, ಗೊತ್ತಿರ್ಲಿ. ಬಟ್ ಇಂಡಿಯಾದಾಗ ಸ್ಟಾರ್ಟ್ ಆಗಿದ್ದು ಯಾವಾಗ ಹಾಕಿದ್ರೆ ಎಸ್, 1920 ಆಗಸ್ಟ್ 1. ಓಕೆ, 1920 ಆಗಸ್ಟ್ 1, ಗೊತ್ತಿರ್ಲಿ. ಬಟ್ ಜಾಗತಿಕವಾಗಿ ಏನಂದ್ರೆ ಖಿಲಾಫತ್ ಕೇಳಿ, ಇದು ಟರ್ಕಿಯ ಸುಲ್ತಾನನಿಗಿರುವಂತ ಒಂದು ಬಿರುದ್ರಿ. ಅಲ್ಲಿ ಟರ್ಕಿ ಸುಲ್ತಾನ ಏನಪ್ಪಂದ್ರೆ ಈ ಬ್ರಿಟಿಷರ ಅವಮಾನಿಸಿದಾಗ ಅರಬ್ ರಾಷ್ಟ್ರಗಳೇನಪ್ಪಂದ್ರೆ ಈ ಹೋರಾಟ ಆರಂಭ ಆಗುತ್ತೆ. ಬಟ್ ಭಾರತದಲ್ಲಿ ಬಂದಿದ್ಯಾವಪ್ಪ ಅಂದ್ರೆ ದ 1920 ಈ ಖಿಲಾಫತ್ ಮೂಮೆಂಟ್ ಆರಂಭ ಆಗಿದ್ದು. ಇದಕ್ಕೆ ಗಾಂಧೀಜಿ ಕೂಡ ಸಹಕಾರ ಕೊಡ್ತಾರೆ, ಜೊತೆಗೆ ಏನಪ್ಪಂದ್ರೆ ಕಾಂಗ್ರೆಸ್ ಪಕ್ಷ ಕೂಡ ಸಹಕಾರ ಕೊಡುತ್ತೆ, ಆಗಿನ ಕಾಂಗ್ರೆಸ್ ಪಕ್ಷ, ಮತ್ತು ಏನಪ್ಪಂದ್ರೆ ಇಲ್ಲಿ ಮುಸ್ಲಿಂ ಲೀಗ್ ಕೂಡ ಸಪೋರ್ಟ್ ಮಾಡುತ್ತೆ. ಓಕೆ, ಎಸ್. ಇದಾದ ನಂತರ ಗಾಂಧೀಜಿ ಏನಪ್ಪಂದ್ರೆ ಈ ಅಸಹಕಾರ ಮೂಮೆಂಟ್ ಅನ್ನ ವಾಪಸ್ ತಗೊಳ್ತಾರೆ. ಯಾಕೆ ವಾಪಸ್ ತಗೊಳ್ಳೋದು? ಹಾಗಾದ್ರೆ ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ಹಿಂತೆಗೆದುಕೊಳ್ಳಲು ಕಾರಣ ಏನ್ರಿ? ಹಾಗಾದ್ರೆ ಎಸ್, ಚೌರಿ ಚೌರಾ ಘಟನೆ, ಹೌದಾ? ಎಸ್, ಚೌರಿ ಚೌರಾ. ಹಾಗಾದ್ರೆ ಈ ಚೌರಿ ಚೌರಾ ಘಟನೆ ಯಾವಾಗಾಯ್ತು? 1922 ಫೆಬ್ರವರಿ 5. ಈ ಚೌರಿ ಚೌರಾ ಘಟನೆ ಉತ್ತರ ಪ್ರದೇಶ ರಾಜ್ಯದ ಗೋರಖ್ಪುರ್ ಜಿಲ್ಲೆಯಲ್ಲಿ, ನೋಡಿ, ಉತ್ತರ ಪ್ರದೇಶ ರಾಜ್ಯದ ಗೋರಖ್ಪುರ್ ಜಿಲ್ಲೆಯಲ್ಲಿರುವಂತಹ ಚೌರಿ ಚೌರಾದೊಳಗೆ ಏನಪ್ಪಂದ್ರೆ ಒಂದು ಘಟನೆ ಆಗುತ್ತೆ. ಏನು ಘಟನೆ ಆಗುತ್ತೆ ಅಂದ್ರೆ, ಈ ಪ್ರತಿಭಟನೆ ಸಂದರ್ಭದಲ್ಲಿ ರೈತರು ಏನಪ್ಪಂದ್ರೆ ಪೊಲಿಟಿಷಿಯನ್ಗೆ ಇಲ್ಲಿ ಬೆಂಕಿ ಹಚ್ತಾರೆ. ಆ ಬೆಂಕಿ ಹಚ್ಚಿದಾಗ 22 ಜನ ಪೊಲೀಸರು ಸಜೀವದನಗೊಳ್ತಾರೆ. ಅವಾಗ ಇಲ್ಲಿ ಗಾಂಧೀಜಿ ಏನಪ್ಪಂದ್ರೆ ಅಹಿಂಸಾವಾದಿ, ಅಂದ್ರೆ ಅಹಿಂಸೆ ಅಹಿಂಸಾವಾದಿ, ಸತ್ಯ ಮತ್ತು ಅಹಿಂಸೆ ನನ್ನ ದೇವರು ಅಂತ ಹೇಳಿದವರು ಗಾಂಧೀಜಿ. ಅದಕ್ಕೆ ಇಲ್ಲಿ ಹಿಂಸಾಚಾರ ಆಗಿಬಿಡ್ತು. ಅದಕ್ಕೆ ಗಾಂಧೀಜಿ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಇಲ್ಲಿ ಅಸಹಕಾರ ಮೂಮೆಂಟ್ ಅನ್ನ ವಾಪಸ್ ತಗೊಂಡ್ಬಿಡ್ತಾರೆ. ಅದಕ್ಕೆ ಪ್ರಶ್ನೆ ಕೇಳಿದಾನೆ, ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ಹಿಂತೆಗೆದುಕೊಳ್ಳಲು ಕಾರಣ ಯಾವ್ದಪ್ಪ ಅಂದ್ರೆ ಅದು ಚೌರಿ ಚೌರಾ ಘಟನೆ. ಓಕೆ, ಗೊತ್ತಿರ್ಲಿ. ಯಾವಾಗಾಯ್ತು? 1922 ಫೆಬ್ರವರಿ 5. ಓಕೆ, ಗೊತ್ತಿರ್ಲಿ. ಹಾಗಾದ್ರೆ ಇದಾದ ನಂತರ ಗಾಂಧೀಜಿ ಏನ್ಪಂದ್ರೆ ಎಸ್, ಇಲ್ಲಿ 1930 ಮಾರ್ಚ್ 12 ಏನಪ್ಪಂದ್ರೆ ಇಲ್ಲಿ ಉಪ್ಪಿನ ಸತ್ಯಾಗ್ರಹವನ್ನ ಆರಂಭಿಸ್ತಾರೆ. ಯಾವ ಸತ್ಯಾಗ್ರಹ? ಉಪ್ಪಿನ ಸತ್ಯಾಗ್ರಹ. 1930 ಮಾರ್ಚ್ 12 ಏನಪ್ಪಂದ್ರೆ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹವನ್ನು ಆರಂಭಿಸಿದ್ರು. ಎಸ್, ಇಲ್ಲೇ
ಎಲ್ಲಿಂದ ಆರಂಭಿಸಿದ್ರಪ್ಪ ಅಂದ್ರೆ ಸಬರಮತಿ ಆಶ್ರಮದಿಂದ ಆರಂಭ ಮಾಡ್ತಾರೆ. ಇದೇ ಸಬರಮತಿ ಆಶ್ರಮದಿಂದ ನೋಡಿದ್ರೆ ಗಾಂಧೀಜಿಯವರು ಏನಪ್ಪ ಅಂದ್ರೆ ಇಲ್ಲಿ ಉಪ್ಪಿನ ಸತ್ಯಾಗ್ರಹ ಆರಂಭಿಸಿದ್ದು ಸಬರಮತಿ ಆಶ್ರಮದಲ್ಲಿ ಆರಂಭಿಸಿದ್ರು. ಆರಂಭಿಸಿದ ತಕ್ಷಣ ಅಲ್ಲಿ ಭಾಗವಹಿಸಿರ್ತಕ್ಕಂಥವ್ರು ಎಷ್ಟು ಜನ ಅಂದ್ರೆ 78 ಜನ ಅದರಲ್ಲಿ ಭಾಗವಹಿಸಿದ್ರು. ಸಬರಮತಿ ಒಂದು ಆಶ್ರಮದಲ್ಲಿ ಏನು ಆರಂಭ ಮಾಡ್ತಾರೆ ಆ ಉಪ್ಪಿನ ಸತ್ಯಾಗ್ರಹದಲ್ಲಿ 78 ಜನ ಭಾಗವಹಿಸಿದ್ರು. ಅದರಲ್ಲಿ ಕರ್ನಾಟಕದಿಂದ ಭಾಗವಹಿಸಿರ್ತಕ್ಕಂಥವ್ರು ಮೈಲಾರ್ ಮಾದೇವಪ್ಪ. ಯಾರೀ ಮೈಲಾರ್ ಮಾದೇವಪ್ಪ. ಆ 78 ಜನರಲ್ಲಿ ಅತ್ಯಂತ ಸಣ್ಣ ವಯಸ್ಸಿನ ವ್ಯಕ್ತಿ ಯಾರಂದಾಗ ಅದೇ ಮೈಲಾರ್ ಮಾದೇವಪ್ಪ. ಓಕೆ ಗೊತ್ತಿರ್ಲಿ. ಹಿರಿಯ ವ್ಯಕ್ತಿ ಯಾರಂದಾಗ ಇದೇ ಮಹಾತ್ಮ ಗಾಂಧೀಜಿಯವರು. ಓಕೆ ಗೊತ್ತಿರ್ಲಿ. ಹಾಗಾದ್ರೆ ಗಾಂಧೀಜಿಯವರು ಏನ್ ಮಾಡ್ತಾರೆ ಅಂದ್ರೆ 1930 ಏಪ್ರಿಲ್ 6 ಓಕೆ ಇದೇ ಗುಜರಾತಿನ ದಂಡಿಯಲ್ಲಿ, ಓಕೆ ದಂಡಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಗುಜರಾತಿನ ದಂಡಿಯಲ್ಲಿ ಉಪ್ಪನ್ನ ತಯಾರಿಸಿ, ಆ ಉಪ್ಪನ್ನ ತಯಾರಿಸಿ ಅಂತಂದ್ರೆ ಇಲ್ಲಿ ಎಸ್ ಆ ಉಪ್ಪಿನ ಮೇಲೆ ಹಾಕಿರತಕ್ಕಂಥ ಬ್ರಿಟಿಷರು ಏನು ತೆರಿಗೆಯನ್ನು ಹಾಕಿದ್ರಲ್ಲ ಆ ತೆರಿಗೆ ರದ್ದುಪಡಿಸ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಗಾಂಧೀಜಿ ಸ್ವತಃ ಉಪ್ಪನ್ನ ತಯಾರಿಸಿ ಅಲ್ಲಿದ್ದವರಿಗೆ ಮಾರ್ತಾರೆ. ಅಂದ್ರೆ ಉಪ್ಪನ್ನ ತಯಾರಿಸಿ ಆ ಕಾಯ್ದೆ ಭಂಗ ಕಾನೂನು ಭಂಗವನ್ನು ಗೊಳಿಸ್ತಾರೆ. ಅದಕ್ಕೋಸ್ಕರ ಈ ಉಪ್ಪಿನ ಸತ್ಯಾಗ್ರಹವನ್ನ ಕಾಯ್ದೆ ಭಂಗ ಚಳುವಳಿ ಕಾನೂನು ಭಂಗ ಚಳುವಳಿ ಅಂತೂ ಕೂಡ ಕರಿತೀವಿ. ಯಾಕಂದ್ರೆ ಗಾಂಧೀಜಿಯವರು ಬ್ರಿಟಿಷರು ಭಾರತದ ಮೇಲೆ ಉಪ್ಪಿನ ಮೇಲೆ ತೆರಿಗೆ ಹಾಕಿದ್ರಲ್ಲ ಆ ತೆರಿಗೆ ನದಪ್ಪಳಿಕ್ಕೋಸ್ಕರ ಏನಪ್ಪಂದ್ರೆ ಆ ಕಾಯ್ದೆನ ಭಂಗಗೊಳಿಸಿದ್ರು ಕಾನೂನು ಭಂಗಗೊಳಿಸಿದ್ರು. ಅದಕ್ಕೋಸ್ಕರ ನಾವು ಇದನ್ನ ಕಾಯ್ದೆ ಭಂಗ ಚಳುವಳಿ ಅಥವಾ ಕಾನೂನು ಭಂಗ ಚಳುವಳಿ ಅಂತ ಕೂಡ ಕರಿತೀವಿ. ಮತ್ತೆ ಇನ್ನೊಂದು ಏನಪ್ಪಂದ್ರೆ ನೋಡಿ ಇಲ್ಲೇ ಬ್ರಿಟಿಷರು ಆ ತೆರಿಗೆ ಏನ್ ಹಾಕಿದ್ರಲ್ಲ ಅದಕ್ಕೆ ಈ ಉಪ್ಪಿನ ಸತ್ಯಾಗ್ರಹದ ಮೇನ್ ಒಂದು ಸ್ಲೋಗನ್ ಕೂಡ ಏನಾಗಿತ್ತು ಅಂದ್ರೆ ತೆರಿಗೆ ಕಟ್ಟಬೇಡಿ. ನೋಡಿ ಗಾಂಧೀಜಿ ಕೂಡ ಹೇಳ್ತಾರೆ ಈ ಘೋಷಣೆಯನ್ನು ನೋ ಟ್ಯಾಕ್ಸ್ ಅಂದ್ರೆ ತೆರಿಗೆ ಕಟ್ಟಬೇಡಿ ಅಂತಾನು ಕೂಡ ಗಾಂಧೀಜಿಯವರು ಇದೇ ಉಪ್ಪಿನ ಸತ್ಯಾಗ್ರಹದೊಳಗೆ ಏನಪ್ಪಂದ್ರೆ ಪ್ರಸ್ತಾಪ ಮಾಡ್ತಾರೆ. ಈ ಉಪ್ಪಿನ ಸತ್ಯಾಗ್ರಹವನ್ನು ಕೂಡ ನಮ್ಮ ಕರ್ನಾಟಕದಲ್ಲಿ ಬೆಳಗಾವಿಯೊಳಗೆ ಏನಪ್ಪಂದ್ರೆ ಗಂಗಾಧರ ದೇಶಪಾಂಡೆ ಅವರ ನೇತೃತ್ವದಲ್ಲಿ ನಡೀತಿದೆ ಉಪ್ಪಿನ ಸತ್ಯಾಗ್ರಹ. ಇದೇ ನಮ್ಮ ಅಂಕೋಲಾದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ MP ನಾಡಕರ್ಣಿ ಅವರ ನೇತೃತ್ವದಲ್ಲಿ ಏನಪ್ಪಂದ್ರೆ ಉಪ್ಪಿನ ಸತ್ಯಾಗ್ರಹ ನಡೆಯುತ್ತೆ. ಓಕೆ ಗೊತ್ತಿರ್ಲಿ. ಹಾಗಾದ್ರೆ ಎಸ್ ಇದು ಟೋಟಲ್ ಗಾಂಧೀಜಿ ಬಂದಾಗ ಅವ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳ್ಕೊಳ್ಳಿ. ಯಾಕಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಾಮಾನ್ಯವಾಗಿ ಆಧುನಿಕ ಭಾರತ ಇತಿಹಾಸದ ಮೇಲೆ ಅದು ಕೂಡ ಗಾಂಧಿ ಯುಗ ಅಂತ ಕರಿತೀವಿ ಆ ಗಾಂಧಿ ಯುಗದಲ್ಲಿ ಏನಪ್ಪಂದ್ರೆ ಸಾಕಷ್ಟು ಪ್ರಶ್ನೆಗಳು ಸ್ಪರ್ಧಾತ್ಮಕ ಪರೀಕ್ಷೆ ಮೇಲೆ ಬಂದೇ ಬರುತ್ತವೆ. ಅಂದ್ರೆ ಗಾಂಧೀಜಿ ಮೇಲೆ ಎನಿ ಕ್ವಶನ್ಸ್ ಇದ್ದೇ ಇರ್ತವೆ. ಮತ್ತೆ ಇನ್ನೊಂದು ಗಾಂಧೀಜಿ ಆಫ್ರಿಕಾದಲ್ಲಿ ಕೂಡ ಸ್ಥಾಪಿಸಿದ ಆಶ್ರಮ ಓಕೆ ಫೋನಿಕ್ಸ್. ಮತ್ತೆ ಇನ್ನೊಂದು ಗಾಂಧೀಜಿ ಆಫ್ರಿಕಾದಲ್ಲಿ ಆರಂಭಿಸಿದ ಪತ್ರಿಕೆ ಅಂತ ಕೂಡ ಕೇಳ್ಬೋದು. ನೋಡಿದ್ರೆ ಗಾಂಧೀಜಿ ಆಫ್ರಿಕಾದಲ್ಲಿ ಆರಂಭಿಸಿದ ಪತ್ರಿಕೆ ಯಾವ್ದ್ರಿ ಎಸ್ ಇಂಡಿಯನ್ ಒಪಿನಿಯನ್. ಇಂಡಿಯನ್ ಒಪಿನಿಯನ್ ನೋಡಿದ್ರೆ ಈ ಇಂಡಿಯನ್ ಒಪಿನಿಯನ್ ಪತ್ರಿಕೆನ ಆರಂಭಿಸಿದ್ರು ಗಾಂಧೀಜಿ ಎಲ್ಲೇ ದಕ್ಷಿಣ ಆಫ್ರಿಕಾದಲ್ಲಿ. ನೆಕ್ಸ್ಟ್ ಕ್ವಶನ್ಸ್ ಕೂಡ ಕೇಳ್ಬೋದು. ಆದರೆ ಗಾಂಧೀಜಿ ಭಾರತದಲ್ಲಿ ಆರಂಭಿಸಿದ ಪತ್ರಿಕೆಗಳು ಒಂದ್ಯಾವ್ದಪ್ಪ ಅಂದ್ರೆ ಎಸ್ ಯಂಗ್ ಇಂಡಿಯಾ ಮತ್ತು ಹರಿಜನ ಪತ್ರಿಕೆನ ಆರಂಭಿಸಿದ್ರು ಗಾಂಧೀಜಿಯವರು. ಯಂಗ್ ಇಂಡಿಯಾ ಮತ್ತು ಹರಿಜನ ಪತ್ರಿಕೆನ ಭಾರತದಲ್ಲಿ ಆರಂಭಿಸ್ತಾರೆ. ಮತ್ತೆ ಹಿಂದ್ ಸ್ವರಾಜ್ ಅವರ ಒಂದು ಪ್ರಮುಖವಾಗಿರತಕ್ಕಂಥ ಕೃತಿ ಕೂಡ ಹೌದು ಹಿಂದ್ ಸ್ವರಾಜ್. ಗಾಂಧೀಜಿಯವರ ಪ್ರಮುಖವಾದ ಕೃತಿ ಹಿಂದ್ ಸ್ವರಾಜ್ ಮತ್ತು ಮೈ ಗಾಡ್ ಇವರ ಒಂದು ಪ್ರಮುಖವಾಗಿರತಕ್ಕಂಥ ಎಸ್ ಏನಪ್ಪ ಅಂದ್ರೆ ಕೃತಿಗಳು ಯಾರದು ಗಾಂಧೀಜಿಯವರ ಕೃತಿಗಳು. ಓಕೆ ಗೊತ್ತಿಲ್ಲ ಎಸ್. ಹಾಗಾದ್ರೆ ಟೋಟಲ್ ಆಗಿ ಇಲ್ಲಿ ಗಾಂಧೀಜಿ ಬಗ್ಗೆ ಬಂದಾಗ ಸ್ವಲ್ಪ ಗಮನ ಇಟ್ಕೊಳ್ಳಿ. ಕ್ವಶನ್ಸ್ ಪದೇ ಪದೇ ಕೇಳ್ತಾ ಇರ್ತಾನೆ ಓಕೆ. ಮತ್ತು ಕೆಲವು ಘಟನೆಗಳನ್ನ ಕಾಲಾನುಕ್ರಮದಲ್ಲಿ ಕೂಡ ನೀವು ಗಮನಿಸ್ಬೇಕಾಗುತ್ತೆ. ಯಾಕಂದ್ರೆ ಇತಿಹಾಸದ ಮೇಲೆ ನಡೆದಂತ ಘಟನೆಗಳನ್ನ ಕಾಲಾನುಕ್ರಮದಲ್ಲಿ ಬರೀರಿ ಅಂತ ಕೇಳ್ತಾನೆ ಓಕೆ. ಎಸ್ ಗೊತ್ತಿಲ್ಲ. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಎಸ್ ಓಕೆ ಎಸ್ ಗೂಮರ್ ನೃತ್ಯ ಶೈಲಿ ಯಾವ ರಾಜ್ಯಕ್ಕೆ ಸಂಬಂಧಿಸಿರುವುದು? ನೋಡಿ ಇದೇ ಪ್ರಶ್ನೆ ಪತ್ರಿಕೆ ಒಳಗೆ ಎರಡು ಪ್ರಶ್ನೆಗಳು ನೃತ್ಯದ ಮೇಲೆ ಬಂದಿರುವಂತದ್ದು. ಹಾಗಾದ್ರೆ ಏನ್ ಕೇಳಿದಾನ ಅವನು ಗೂಮರ್ ನೃತ್ಯ ಶೈಲಿ ಯಾವ ರಾಜ್ಯಕ್ಕೆ ಸಂಬಂಧಿಸಿರುವುದು ಅಂತ ಕೇಳಿದಾನೆ. ಓಕೆ ಬಿಹಾರ್, UP, ವೆಸ್ಟ್ ಬೆಂಗಾಲ್, ರಾಜಸ್ಥಾನ್. ಹಾಗಾದ್ರೆ ಗೂಮರ್ ನೃತ್ಯ ಯಾವ ರಾಜ್ಯದ್ದು? ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅಂತ ಅಂದ್ರೆ ಓಕೆ ಇಸ್ ರಾಜಸ್ಥಾನ್. ಓಕೆ ರಾಜಸ್ಥಾನ್ ಗೂಮರ್ ನೋಡಿ ರಾಜಸ್ಥಾನ ಆಗುತ್ತೆ ಗೂಮರ್. ಓಕೆ ರಾಜಸ್ಥಾನ್ ಗಂಗೋರ ಗೋಪಿಕಾ ಗೂಮರ್ ಅನ್ನುವುದು ರಾಜಸ್ಥಾನದ ಪ್ರಮುಖ ಪ್ರಾದೇಶಿಕ ನೃತ್ಯಗಳಿರುವಂತದ್ದು. ಎಸ್ UPಲಿರುವಂತದ್ದು ನೋಡಿ ರಾಮಲೀಲಾ ಕೃಷ್ಣಲೀಲಾ ರಾಸಲೀಲಾ ನೌಟಂಕಿ ಇವೆಲ್ಲ ನೋಡ್ರಿ ನೌಟಂಕಿ ಇಸ್ ಅ ಫೇಮಸ್. ಇವೆಲ್ಲ ಏನಪ್ಪ ಅಂದ್ರೆ UP ಒಳಗೆ ನಡೆಯುವಂಥದ್ದು ಉತ್ತರ ಪ್ರದೇಶದಲ್ಲಿ ನಡೆಯುವಂಥದ್ದು. ಓಕೆ ಗೊತ್ತಿರ್ಲಿ. ಬಿಹಾರದೊಳಗೆ ಜಾತ್ರಾ ಅಂತ ಆಗುತ್ತೆ. ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ ಜಟ ಜತಿನ್ ಅಂತ ಒಂದು ಮಾಡ್ತಾರೆ ಜಟ ಜತಿನ್ ಅಂತ ಮಾಡ್ತಾರೆ. ಓಕೆ ಎಸ್ ವೆಸ್ಟ್ ಬೆಂಗಾಲಲ್ಲಿ ಏನಪ್ಪ ಅಂದ್ರೆ ಚೌಲ್ ಅಂತ ಮಾಡ್ತಾರೆ ಚೌಲ್ ಚಾಹು ಚಾಹು ಅಂತ ಬರುತ್ತೆ ಬ್ರೀಟ್ ಅಂತ ಮಾಡ್ತಾರೆ ಬ್ರೀಟ್ ಅಂತ ಮಾಡ್ತಾರೆ. ಮತ್ತು ಕಥಾ ಅಂತ ಮಾಡ್ತಾರೆ ಓಕೆ ಇಸ್ ಕಥಾ
ಕತಿ ಓಕೆ ಕತಿ ಕತಿ ಓಕೆ ಎಸ್ ಎಲ್ಲೇ ವೆಸ್ಟ್ ಬೆಂಗಾಲ್ ಬಟ್ ಇಲ್ಲಿ ಗೋಮಾರ್ ಬಂದ್ಬಿಟ್ಟು ಯಾವ ರಾಜ್ಯದ್ದು ರಾಜಸ್ಥಾನ್ ಓಕೆ ನಾನು ಇನ್ನೊಮ್ಮೆ ಮತ್ತೊಂದು ವಿಡಿಯೋದೊಳಗೆ ಏನಪ್ಪ ಅಂದ್ರೆ ಆಗಲೇ ಹೇಳಿದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ಭಾರತದ ಕೆಲವು ಪ್ರಾದೇಶಿಕ ನೃತ್ಯಗಳು ಮತ್ತು ಶಾಸ್ತ್ರೀಯ ನೃತ್ಯಗಳನ್ನ ಅವನ ಒಂದು ಸವಿಸ್ತಾರವಾಗಿ ಒಂದು ಲಿಸ್ಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತೇನೆ ಓಕೆ ಎಸ್ ಓಕೆ ನೆಕ್ಸ್ಟ್ ಪ್ರಶ್ನೆ 2010-2020 ಯಾವ ದಶಕವಾಗಿ ಸಾರ್ಕ್ ನಿಂದ ಘೋಷಿಸಲ್ಪಟ್ಟಿದೆ ಇಲ್ಲಿ ಸಾರ್ಕ್ ಬಗ್ಗೆ ಒಂದು ಕ್ವಶನ್ಸ್ ಕೇಳಿದ್ದಾರೆ ಅಂದ್ರೆ 2010-2020 ದಶಕದೊಳಗೆ ಈ ಸಾರ್ಕ್ನ ಒಂದು ಘೋಷಣೆ ಏನಾಗಿತ್ತು ಅನ್ನೋದನ್ನ ಒಂದು ಪ್ರಶ್ನೆ ಕೇಳಿದ್ದಾನೆ ಏನಾಗಿತ್ತು ಹಾಗಾದ್ರೆ ನೋಡಿ ಪ್ರಶ್ನೆ ಬಂದ್ಬಿಟ್ಟಿಲ್ಲೇ ಎಸ್ ಇದಕ್ಕೆ ಉತ್ತರ ಬಂದ್ಬಿಟ್ಟು ಏನಪ್ಪ ಅಂದ್ರೆ ನೋಡಿ ಇಲ್ಲಿ ಆಪ್ಷನ್ ಕೊಟ್ಟಿದೆ ಹೆಣ್ಣು ಮಕ್ಕಳಿಗಾಗಿ ಮಾಡುವ ಹೆಣ್ಣು ಮಕ್ಕಳಿಗಾಗಿ ಓಕೆ ಎಸ್ ಮಾಡುವುದಕ್ಕಾಗಿ ಅಂದ್ರೆ ಅದರ ಮೇನ್ ಒಂದು ಉದ್ದೇಶ ಆದರೆ ಬಡತನ ಕಡಿಮೆ ಮಾಡುವುದು ಮಕ್ಕಳ ನ್ಯಾಯವಾದ ಹಕ್ಕುಗಳಿಗಾಗಿ ಬಟ್ ಸರಿಯಾದ ಉತ್ತರ ಏನಪ್ಪ ಅಂದ್ರೆ ಪ್ರಾಂತ್ಯಗಳ ಸಂಪರ್ಕಗಳಿಗಾಗಿ ನೋಡಿ ಪ್ರಾಂತ್ಯಗಳ ಸಂಪರ್ಕಗಳಿಗಾಗಿ ಇದರ ಮೇನ್ ಒಂದು ದಶಕದ ಒಂದು ಘೋಷಣೆಯಾಗಿತ್ತು ಓಕೆ ಗೊತ್ತಿರಲಿ ಎಸ್ ಬಟ್ ಈಗ ಸಾರ್ಕ್ ಬಗ್ಗೆ ಕೂಡ ಪ್ರಶ್ನೆಗಳು ಸಹಜವಾಗಿ ನಿಮ್ಗೆ ಬಂದೇ ಬರ್ತವೆ ಕ್ವಶನ್ಸ್ ಯಾಕಂದ್ರೆ ಇದು ಅಂತಾರಾಷ್ಟ್ರೀಯ ಸಂಘಟನೆ ಸಾರ್ಕ್ ಸಾಮಾನ್ಯವಾಗಿ ಗೊತ್ತಿರಲಿ ಕೇಳೇ ಕೇಳ್ತಾನೆ ನೋಡಿ ಸಾರ್ಕ್ ಅಂದಾಗ ಇದರ ವಿಸ್ತೃತ ರೂಪ ಕೂಡ ಗೊತ್ತಿರಬೇಕು ಏನಾಗುತ್ತೆ ಸಾರ್ಕ್ ವಿಸ್ತೃತ ರೂಪ ಎಸ್ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ನೋಡಿ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಪ್ರಾದೇಶಿಕ ಸಹಕಾರ ಸಂಘಟನೆ ಸಾರ್ಕ್ ಓಕೆ ಗೊತ್ತಿರಲಿ ಹಾಗಾದ್ರೆ ಸಾರ್ಕ್ ಯಾವಾಗ ಸ್ಥಾಪನೆ ಆಗಿದೆ 1985 ಡಿಸೆಂಬರ್ 8 ನೋಡಿ ಸಾರ್ಕ್ ಸ್ಥಾಪನೆ ಆಗಿದ್ದು 1985 ಡಿಸೆಂಬರ್ 8 ಎಸ್ ಎಲ್ಲಿ ಸ್ಥಾಪನೆ ಮಾಡಿದ್ರದನ್ನ ಢಾಕಾದೊಳಗೆ ಸ್ಥಾಪನೆ ಮಾಡ್ತಾರೆ ಓಕೆ ಇಸ್ ಬಾಂಗ್ಲಾದೇಶ್ ಢಾಕಾ ಹಾಗಾದ್ರೆ ಕೇಂದ್ರ ಕಚೇರಿ ಎಲ್ಲಿದೆ ಎಸ್ ಕಠ್ಮಂಡು ಕೇಂದ್ರ ಕಚೇರಿ ಕಠ್ಮಂಡು ನೇಪಾಳ ಸಾರ್ಕ್ನ ಕೇಂದ್ರ ಕಚೇರಿ ಕಠ್ಮಂಡು ನೇಪಾಳ ಈ ಕೇಂದ್ರ ಕಚೇರಿ ಸ್ಥಾಪನೆ ಆಗಿದ್ದು ಯಾವಾಗ ಅಂದ್ರೆ 1987 ಜನವರಿ 16 ಓಕೆ ಬಟ್ ಸಾರ್ಕ್ ಸ್ಥಾಪನೆ ಆಗಿದ್ದು 1985 ಬಟ್ ಸಾರ್ಕ್ನ ಕೇಂದ್ರ ಕಚೇರಿ ಯಾವುದು ಕಠ್ಮಂಡು ಇದು ಕಠ್ಮಂಡು ಯಾವಾಗ ಸ್ಥಾಪನೆ ಮಾಡಿದ್ರಲ್ಲೇ 1987 ಜನವರಿ 16 ಓಕೆ ಹಾಗಾದ್ರೆ ಸಾರ್ಕ್ನ ಶಿಲ್ಪಿ ಅಂತ ಕರಿತೀವಿ ನಾವು ಸಾರ್ಕ್ನ ಶಿಲ್ಪಿ ಯಾರು ಗೊತ್ತಾ ಶೇಖ್ ಮುಜಬಿರ್ ರೆಹಮಾನ್ ಅಂತ ಕರಿತೀವಿ ನೋಡಿ ಶೇಖ್ ಮುಜಬಿರ್ ರೆಹಮಾನ್ ಸಾರ್ಕ್ನ ಶಿಲ್ಪಿ ಅಂತ ಕರಿತೀವಿ ಶೇಖ್ ಮುಜಬಿರ್ ರೆಹಮಾನ್ ಸಾರ್ಕ್ನ ಶಿಲ್ಪಿ ಹಾಗಾದ್ರೆ ಸಾರ್ಕ್ನ ಸದಸ್ಯ ರಾಷ್ಟ್ರಗಳು ಪ್ರಸ್ತುತವಾಗಿ ಎಸ್ 8 ಇದಾವೆ ಸಾರ್ಕ್ನ ಸದಸ್ಯ ರಾಷ್ಟ್ರಗಳು ಪ್ರಸ್ತುತವಾಗಿ 8 ಯಾವ ಹಾಗಾದ್ರೆ ಎಸ್ ಭಾರತ ಬಾಂಗ್ಲಾದೇಶ್ ಭೂತಾನ್ ನೇಪಾಳ್ ಪಾಕಿಸ್ತಾನ್ ಶ್ರೀಲಂಕಾ ಮಾಲ್ಡೀವ್ಸ್ ಅಫ್ಘಾನಿಸ್ತಾನ್ ಓಕೆ 8 ರಾಷ್ಟ್ರಗಳು ಬಟ್ ಅಫ್ಘಾನಿಸ್ತಾನ್ 2007 ಸೇರ್ಪಡೆ ಆಗುತ್ತೆ ಓಕೆ ಅಫ್ಘಾನಿಸ್ತಾನ್ ಸಾರ್ಕ್ನ ಮೂಲ ರಾಷ್ಟ್ರ ಅಲ್ಲ ಅದು 2000 ಏನಪ್ಪ ಅಂದ್ರೆ ಇಲ್ಲಿ ಸಾರ್ಕ್ನ ಸದಸ್ಯ ರಾಷ್ಟ್ರವಾಗುತ್ತೆ ಅಫ್ಘಾನಿಸ್ತಾನ್ ಓಕೆ ಗೊತ್ತಿರಲಿ ಹಾಗಾಗಿ 8 ರಾಷ್ಟ್ರಗಳು ಯಾವಿದೆ ಅನ್ನೋದು ಕೂಡ ಗೊತ್ತಿರಲಿ ಆಮ್ ರೈಟ್ ಎಸ್ ಮತ್ತೆ ಇನ್ನೊಂದೇನಂದ್ರೆ ಈ ಸಾರ್ಕ್ನ ಮೊದಲ ಸಭೆ ಕೂಡ ಎಕ್ಸಾಮ್ ಅಲ್ಲಿ ಕೇಳಿದಾನೆ ಸಾರ್ಕ್ನ ಮೊದಲ ಸಭೆ ನಡೆದಿದ್ದು ಕೂಡ 1985 ಡಿಸೆಂಬರ್ 7 ಮತ್ತು 8 ಈ ಢಾಕಾದೊಳಗೆ ನಡೀತು ಬಾಂಗ್ಲಾದೇಶದ ಢಾಕಾದೊಳಗೆ ಎರಡನೇ ಸಭೆ ನಡೆದಿದ್ದು ನೋಡಿ ಇಂಪಾರ್ಟೆಂಟ್ ಇದೆ ಎರಡನೇ ಸಭೆ ಕೂಡ ಕೇಳೋಣ 1986 ನವೆಂಬರ್ 16-17 ನಮ್ಮದೇ ಆದಂತ ನಮ್ಮದೇ ರಾಜ್ಯದೊಳಗೆ ಅಂದ್ರೆ ಬೆಂಗಳೂರೊಳಗೆ ನಡೀತು ಸಾರ್ಕ್ನ ನೋಡಿ ಎರಡನೇ ಸಭೆ 1986 ಎಲ್ಲಿ ನಡೀತು 1986 ಬೆಂಗಳೂರೊಳಗೆ ನಡೀತು ಆ ಸಮಯದಲ್ಲಿ ಪ್ರಧಾನಿ ಯಾರಿದ್ರು ರಾಜೀವ್ ಗಾಂಧಿ ಅವರಿದ್ರು ಓಕೆ ಗೊತ್ತಿರಲಿ ಹಾಗಾದ್ರೆ ಇಲ್ಲಿ ಸಾರ್ಕ್ ಸಾಮಾನ್ಯವಾಗಿ ನೋಡಿ ಇತ್ತೀಚಿನ ಸಭೆಗಳು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಸಾರ್ಕ್ನ 18ನೇ ಸಭೆ ಇತ್ತೀಚೆಗೆ ನಡೀತದೆ ಅಂದ್ರೆ 2014 ಒಳಗ ನಡೀತ್ರಿ ಎಲ್ಲೇ ನೇಪಾಳದ ಕಠ್ಮಂಡು ಒಳಗ 19ನೇ ಸಭೆ 2016 ಪಾಕಿಸ್ತಾನದ ಇಸ್ಲಾಮಾಬಾದ್ ಅಲ್ಲಿ ನಡಿಬೇಕಿತ್ತು ಆದ್ರೆ ಅದು ರದ್ದಾಯ್ತು ಯಾಕೆ ರದ್ದಾಯ್ತು ಅಂದ್ರೆ ಇಲ್ಲಿ ಭಯೋತ್ಪಾದಕರ ದಾಳಿ ಯಾಕಂದ್ರೆ ಸಾರ್ಕ್ನ ಉದ್ದೇಶ ಏನಪ್ಪಂದ್ರೆ ಸಾರ್ಕ್ನ ಸದಸ್ಯ ರಾಷ್ಟ್ರಗಳಲ್ಲಿ ಅಂದ್ರೆ ಜನರ ಜೀವನ ಮಟ್ಟವನ್ನು ಸುಧಾರಿಸುವುದು ಮತ್ತು ಭಯೋತ್ಪಾದನೆ ನಿಗ್ರಹ ಮತ್ತು ಆರ್ಥಿಕ ಸಹಕಾರ ಸಾರ್ಕ್ನ ಮೇನು ಉದ್ದೇಶ ಬಟ್ ಇವತ್ತು ಪಾಕಿಸ್ತಾನಗಳು ಏನಾಗಿದ್ರೆ ಭಯೋತ್ಪಾದಕ ಚಟುವಟಿಕೆಗಳು ನಡೀತಾ ಇದಾವೆ ಅದಕ್ಕಾಗಿ 2016 ಇಲ್ಲಿ ಭಯೋತ್ಪಾದನಾ ಚಟುವಟಿಕೆ ಬಹಳ ಆಗಿದ್ದರಿಂದ ನಮ್ಮ ಭಾರತ ಕೂಡ ವಿರೋಧ ಮಾಡಿತು ಅದಕ್ಕೆ ಆ ಸಭೆ ರದ್ದಾಯ್ತು ಅದಕ್ಕೆ 20ನೇ ಸಭೆ ಏನ್ ಮಾಡಿದ್ರೆ ಅಂದ್ರೆ ಅದನ್ನ 2019 ಶ್ರೀಲಂಕಾದ ಕೊಲಂಬೋದಲ್ಲಿ ನಡೆಸಬೇಕಂತ ಹೇಳಿ ತೀರ್ಮಾನಿಸಿದ್ರು ಬಟ್ ಅಲ್ಲಿ ಕೂಡ ಭಯೋತ್ಪಾದಕರು ದಾಳಿ ಮಾಡಿದ್ರು ಬಟ್ ಅದು COVID-19 ಕಾರಣದಿಂದ ಹಾಗೆ ಮುಂದೂಡ್ತಾ ಬಂತು ಬಟ್ 2024 ಅದನ್ನು ಮತ್ತೆ ಪಾಕಿಸ್ತಾನದ ಇಸ್ಲಾಮಾದೊಳಗೆ ಮುಂದೂಡಿದ್ದಾರೆ ಬಟ್ ನಡೆಯುತ್ತೋ ನೋಡ್ಬೇಕು ನಡೆಯುತ್ತೋ ಗೊತ್ತಿಲ್ಲ ಓಕೆ ನೋಡೋಣಂತ ಮುಂದಿನ ದಿನಮಾನಗಳಲ್ಲಿ ಓಕೆ ಎಸ್ ಹಾಗಾಗಿ ಇಲ್ಲಿ ಸಭೆಗಳು ಕೂಡ ಏನಪ್ಪ ಅಂದ್ರೆ ಸ್ವಲ್ಪ ಗಮನಿಸಬೇಕಾಗುತ್ತೆ ಹಾಗಾದ್ರೆ ಸಾರ್ಕ್ನ ಪ್ರಸ್ತುತ ಕಾರ್ಯದರ್ಶಿ ಯಾರಿದ್ದಾರೆ ಅಂದ್ರೆ ನೋಡಿ ಇಲ್ಲಿ ಗೋಲಂ ಸರ್ವಾರ್ ಅಂತ ಬರ್ತಾರೆ ಸಾರ್ಕ್ನ ಪ್ರಸ್ತುತ ಕಾರ್ಯದರ್ಶಿ
ಗೋಲಂ ಸರ್ವಾರ್, ಬಾಂಗ್ಲಾದೇಶದವ್ರು ಇವರು ಗೋಲಂ ಸರ್ವಾರ್. ಓಕೆ, ಗೊತ್ತಿರಲಿ. ಮತ್ತೆ ಇನ್ನೊಂದು, ಈ ಸಾರ್ಕ್ ಅಲ್ಲಿ ಒಂದು ಒಪ್ಪಂದ ಬರ್ತದೆ. ಸಾಪ್ತ ಅಂತ ಕೇಳಿರ್ಬೋದು ನೀವು, ಸಾಪ್ತ ಸೌತ್ ಏಷ್ಯನ್ ಫ್ರೀ ಟ್ರೇಡ್ ಏರಿಯಾ ಅಂತ ಬರುತ್ತೆ. ಸಾಪ್ತ ಅಂತ ಕರಿತೀವಿ, ಸೌತ್ ಏಷ್ಯನ್ ಫ್ರೀ ಟ್ರೇಡ್ ಏರಿಯಾ ಅಂದ್ರೆ ಇಲ್ಲಿ ದಕ್ಷಿಣ ಏಷ್ಯಾ ರಾಷ್ಟ್ರಗಳು ಅಂದ್ರೆ ಪ್ರಾದೇಶಿಕ ಮುಕ್ತ ವ್ಯಾಪಾರ ಪ್ರದೇಶ ಅಂತ ಕರಿತೀವಿ, ಅಂದ್ರೆ ದಕ್ಷಿಣ ಏಷ್ಯಾ ಮುಕ್ತ ವ್ಯಾಪಾರ ಪ್ರದೇಶ ಒಪ್ಪಂದ ಅಂತ ಕರಿತೀವಿ. 2004 ಈ ಒಪ್ಪಂದ ಆಗುತ್ತೆ. 2004 ಜನವರಿ 6 ಈ ಒಪ್ಪಂದ ಜಾರಿಗೆ ಬಂದಿದ್ದು 2006 ಜನವರಿ 1. ಓಕೆ, ಗೊತ್ತಿರಲಿ. ಈ ಒಪ್ಪಂದದೊಳಗೆ ಏನಪ್ಪಂದ್ರೆ ಇಲ್ಲಿ ಒಂದು ಯೋಜನೆ ಬರುತ್ತೆ, ಉದಾರೀಕರಣ ಯೋಜನೆ ಅಂತೇಳಿ. ಆ ಉದಾರೀಕರಣ ಯೋಜನೆ ಬಂದಿರತಕ್ಕಂಥದ್ದು ಸಪ್ತ ಒಳಗೆ 2006 ಜುಲೈ 1 ಉದಾರೀಕರಣ ಯೋಜನೆ ಅಂತ ಕರಿತೀವಿ. ಅದನ್ನ ಸಾಪ್ತ ಒಪ್ಪಂದ ಮೂಲಕ ತಗೊಂಬಂದ್ ಅಂದ್ರೆ ಮುಕ್ತವಾಗಿ ಈ ಸಾರ್ಕ್ ರಾಷ್ಟ್ರಗಳಲ್ಲಿ ವ್ಯಾಪಾರವನ್ನು ಮಾಡುವಂತದ್ದೇ ಈ ಸಾಪ್ತನ ಮೇನ್ ಉದ್ದೇಶ, ಗೊತ್ತಿಲ್ಲ. ಓಕೆ, ಎಸ್. ಹಾಗಾದ್ರೆ ಈ ಸಾರ್ಕ್ ಒಂದು ಯೂನಿವರ್ಸಿಟಿ ಇದೆ, ಸಾರ್ಕ್ ವಿಶ್ವವಿದ್ಯಾಲಯವಿದೆ. ಈ ಸಾರ್ಕ್ ವಿಶ್ವವಿದ್ಯಾಲಯ ಎಲ್ಲಿದೆ ಅಂದ್ರೆ ಎಸ್ ಭಾರತದೊಳಗದ. ಇದೇ ಭಾರತದ ಏನಪ್ಪಂದ್ರೆ ನವದೆಹಲಿಯೊಳಗೆ ಏನಪ್ಪಂದ್ರೆ 2010 ಅದು ಆಗಸ್ಟ್ 26 ಸಾರ್ಕ್ ವಿಶ್ವವಿದ್ಯಾಲಯವನ್ನ ಎಸ್ ಭಾರತದ ನವದೆಹಲಿಯಲ್ಲಿ ಸ್ಥಾಪಿಸಲಾಯಿತು. ಓಕೆ, ಎಸ್. ನಿಮಗೆ ಇನ್ನೊಂದು ಏನಪ್ಪಂದ್ರೆ ಈ ಅಂತಾರಾಷ್ಟ್ರೀಯ ಸಂಘಟನೆಗಳನ್ನ ಮತ್ತೊಮ್ಮೆ ನಾನು ಏನಪ್ಪಂದ್ರೆ ಸಾರ್ಕ್ ಬಗ್ಗೆ ಪಿನ್ ಟು ಪಿನ್ ಆ ಸಾರ್ಕ್ ಬಗ್ಗೆ ಏನಪ್ಪಂದ್ರೆ ಸವಿಸ್ತರವಾಗಿ ಏನಪ್ಪಂದ್ರೆ ಒಂದು ಪ್ರತ್ಯೇಕವಾದಂತ ಹೇಳಿದಲ್ಲೂ ಕೂಡ ನಾನು ನಿಮಗೆ ಹೇಳ್ತೀನಿ. ಯಾಕಂದ್ರೆ ಅಂತಾರಾಷ್ಟ್ರೀಯ ಸಂಘಟನೆಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಸಾರ್ಕ್ ಬಗ್ಗೆ ಮತ್ತೊಂದು ಈ ಸಾರ್ಕ್ನ ಕೆಲವು ಪ್ರಾದೇಶಿಕ ಕೇಂದ್ರಗಳು ಬರ್ತವೆ, ಅವು ಕೂಡ ತಿಳ್ಕೊಬೇಕಾಗುತ್ತೆ. ಅದಕ್ಕೆ ಅದನ್ನ ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಪ್ರತ್ಯೇಕ ವಿಡಿಯೋದಲ್ಲೂ ಕೂಡ ನಿಮಗೆ ಹೇಳ್ತೀನಿ. ಓಕೆ, ಎಸ್. ಓಕೆ, ಹಾಗಾದ್ರೆ ಎಸ್ ನೋಡಿ, ಆಗಲೇ ನಿಮಗೆ ಪೆಟ್ರೋಲ್ ಬಗ್ಗೆ ಹೇಳ್ತಾ ಇದ್ದೆ. ಮತ್ತೊಂದು ಇಲ್ಲಿ ಪ್ರಶ್ನೆ ಕೇಳಿದಾನೆ, 9ನೇ ಪ್ರಶ್ನೆ, ಪೆಟ್ರೋಲಿಯಂ ಮೊದಲು ಡ್ಯಾಶ್ನಲ್ಲಿ ಕಂಡು ಹಿಡಿಯಲ್ಪಟ್ಟಿತ್ತು. ನೋಡಿ, ಬಾಂಬೆ ಹೈ, ಕಾವೇರಿ, ಗೋದಾವರಿ, ದಿಗ್ಬೋಯ್. ಯಾವ್ದು ಆನ್ಸರ್ ಆಗಿದ್ರೆ ಅಸ್ಸಾಮಿನ ದಿಗ್ಬೋಯ್. ನಿಮ್ಗೆ ಆಗಲೇ ಏನ ಹೇಳಿದೆ ನೋಡಿ, ಭಾರತದಲ್ಲಿ ಮೊದಲು ಪೆಟ್ರೋಲಿಯಂ ಅನ್ನು ಎಲ್ಲಿ ತೆಗೆದ್ರಾಗದ್ರೆ ಅಸ್ಸಾಮಿನ ದಿಗ್ಬೋಯ್ ಒಳಗ. ಯಾವಾಗ? 1889 ಅಸ್ಸಾಮಿನ ದಿಗ್ಬೋಯ್. ಆನ್ಸರ್ ಬಂದ್ಬಿಟ್ಟು ದಿಗ್ಬೋಯ್. ಪೆಟ್ರೋಲಿಯಂ ಅನ್ನು ಮೊದಲು ಕಂಡು ಹಿಡಿಯಲ್ಪಟ್ಟಿತ್ತು, ಬಟ್ ಸಂಶೋಧನೆ ಮಾಡಿದ್ದೆಲ್ಪ ಅಂದ್ರೆ ಅದು ಅಸ್ಸಾಮಿನ ಮಾಕು. ಬಟ್ ದಿಗ್ಬೋಯ್ ಒಳಗ ಮೊದಲ ಬಾರಿಗೆ ಪೆಟ್ರೋಲಿಯಂ ತೈಲ ಬಾವಿಯನ್ನ ಕೊರೆಸಿದ್ದು ಅಸ್ಸಾಮಿನ ದಿಗ್ಬೋಯ್. ಓಕೆ, ಗೊತ್ತಿರಲಿ. ಇದನ್ನ ಆಲ್ರೆಡಿ 1ನೇ ಕ್ವಶನ್ಸ್ ಅಲ್ಲಿ ನಿಮ್ಗೆ ಅಲ್ಲಣ್ಣ ಇದ್ರ ಬಗ್ಗೆ ಏನಪ್ಪಾ ಅಂದ್ರೆ ವಿಶ್ಲೇಷಣೆ ಮಾಡಿದ್ದೀನಿ. ಓಕೆ, ಹಾಗಾದ್ರೆ ಸ್ಪರ್ಧಾರ್ಥಿಗಳು ಇವತ್ತಿನ ಒಂದು PSI ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಒಳಗೆ ನಿಮಗೆ ಇಲ್ಲಿ ನಾನು 9 ಪ್ರಶ್ನೆಗಳನ್ನು ಇವತ್ತು ನಾನು ಏನಪ್ಪಂದ್ರೆ ಹೇಳಿದ್ದೀನಿ. ಇದನ್ನ ಕಂಟಿನ್ಯೂ ಆಗಿ ಏನಪ್ಪಂದ್ರೆ ಮತ್ತೆ ಇದು ಭಾಗ ಏನಪ್ಪಂದ್ರೆ ಮುಂದುವರಿಯುತ್ತೆ. ಹಾಗಾಗಿ 9ನೇ ಪ್ರಶ್ನೆ 10ನೇ ಪ್ರಶ್ನೆಯಿಂದ ಏನಪ್ಪಂದ್ರೆ ಇದು ಏನಪ್ಪಂದ್ರೆ ಕಂಟಿನ್ಯೂ ಆಗಿ ಮುಂದುವರಿಯುತ್ತೆ. ಇವತ್ತೇನಪ್ಪಂದ್ರೆ 9 ಪ್ರಶ್ನೆಗಳನ್ನ ನಾನು ಇಲ್ಲಿ ವಿಶ್ಲೇಷಣೆ ಮಾಡಿದ್ದೇನೆ. ಟೋಟಲ್ ಆಗಿ ಏನಪ್ಪಂದ್ರೆ ಕೆಲವು 360 ಆಂಗಲ್ ಒಳಗೆ ಏನಪ್ಪಂದ್ರೆ ಪ್ರಶ್ನೆ ಪತ್ರಿಕೆಗಳನ್ನ ವಿಶ್ಲೇಷಣೆ ಮಾಡಿದ್ದೇನೆ. ಹಾಗಾಗಿ ಏನಪ್ಪಂದ್ರೆ ವಿಡಿಯೋಗಳನ್ನ ದಯವಿಟ್ಟು ಕಂಟಿನ್ಯೂ ಆಗಿ ನೋಡಿ, ಯಾಕಂದ್ರೆ ಕಾನ್ಸೆಪ್ಟ್ ಅರ್ಥ ಆಗ್ಬೇಕಂದ್ರೆ ವಿಡಿಯೋಗಳನ್ನ ನೀವು ಕರೆಕ್ಟ್ ಆಗಿ ತಿಳ್ಕೋಬೇಕು. ಯಾಕಂದ್ರೆ ಸವಿಸ್ತರವಾಗಿ ಏನಪ್ಪಂದ್ರೆ ಮುಂಬರುವ ಎಕ್ಸಾಮ್ಗಳೆಲ್ಲ ದೃಷ್ಟಿ ಇಟ್ಟುಕೊಂಡ ನಾ ಏನಪ್ಪಂದ್ರೆ ಈ ಪ್ರಶ್ನೆ ಪತ್ರಿಕೆಗಳನ್ನ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ಈ ವಿಡಿಯೋಗಳೇನಪ್ಪಂದ್ರೆ ಎಸ್ ಆದಷ್ಟು ಏನಪ್ಪಂದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ನಮಸ್ತೆ.